वेदे एव अग्निहोत्रादीनां श्रेयस्साधनानां अनित्यफलतां दर्शयति तद्यथेह कर्मजितो लोकः क्षीयते एवमेव अमुत्र पुण्यजितो लोकः क्षीयते इत्यादि। अथ आदमेले अतः अंत शब्द बंद अतः अंद्रे ऐनो अंत अर्थ हेल्तारे आद्दरिंद अन्नोदु कन्नडद अर्थ सरि इल्लि अतः अंद्रे एकेंदरे अंत अर्थ माडबेकु हेतु अर्थ हेतु अंद्रे कारण ब्रह्म जिज्ञासेयन्न माडबेकु अंत आयतु आयतु ब्रह्म जिज्ञासे माडबेकु अंद्रे याके माडबेकु अन्नोदन्न हेळ्तारे हेतुवन्न हेळ्तारे ಏನ್ ಕಾರಣ ಅಂದ್ರೆ ನೋಡಿ ಯಾವ ವೇದದಲ್ಲಿ ಬ್ರಹ್ಮವನ್ನು ವಿಚಾರ ಮಾಡಿದೆಯೋ ಅದೇ ವೇದದಲ್ಲಿ ಪೂರ್ವ ಭಾಗದಲ್ಲಿ ಕರ್ಮಕಾಂಡ ಅಂತ ಇದೆಯಲ್ಲ ಅಲ್ಲಿ ಅಗ್ನಿಹೋತ್ರಾದಿ ಸಾಧನೆಗಳನ್ನು ಹೇಳಿದ್ದಾರೆ। ಅಗ್ನಿಹೋತ್ರ ಅಂತ ಒಂದು ವೈದಿಕ ಕರ್ಮ, ಈ ಅಗ್ನಿಹೋತ್ರವೇ ಮುಂತಾದ ಅನೇಕ ವೈದಿಕ ಕರ್ಮಗಳು ಯಜ್ಞಯಾಗಾದಿಗಳನ್ನೆಲ್ಲ ಈ ವೇದದ ಪೂರ್ವ ಭಾಗವಾದಂತಹ ಕರ್ಮಕಾಂಡದಲ್ಲಿ ಹೇಳಿದ್ದಾರೆ। ಅಷ್ಟೊಂದೆಲ್ಲ ಸಾಧನೆಗಳನ್ನ ಪುರುಷಾರ್ಥ ಸಾಧನೆಗಳನ್ನ ಹೇಳಿದ ಮೇಲೆ ಆ ಭಾಗದ ಕೊನೆಯವಳು ಏನು ಬರೀತಾರೆ ಅಂದ್ರೆ, ಈ ಯಾವ ಅಗ್ನಿಹೋತ್ರಾದಿ ಕರ್ಮಗಳು ಕೂಡ ನಿತ್ಯವಾದಂತಹ ಶಾಶ್ವತವಾದಂತಹ ಫಲವನ್ನ ಕೊಡುವುದಿಲ್ಲ ಅಂತಾರೆ। ಅದು ಕರ್ಮಜಿತೋ ಲೋಕಃ ಕ್ಷೀಯತೆ ಅಂತ ಇನ್ನೂ ಒಂದು ಶ್ರುತಿಯಲ್ಲಿದೆ। ಕರ್ಮವನ್ನು ಮಾಡಿ ಯಾವುದೇ ಒಂದಾನೊಂದು ಫಲವನ್ನು ನಾವು ಪಡೆದಾಗ ಆ ಫಲವು ಮುಗಿದು ಹೋಗುತ್ತದೆ, ಅನುಭವಿಸ್ತಾ ಅನುಭವಿಸ್ತಾ ಮುಗಿದು ಹೋಗುತ್ತದೆ। ಹೇಗೆ ಮಕ್ಕಳು ಅಳತಾ ಇದ್ರೆ ಒಂದು ಪೇಪರ್ ಮಂಟ್ ಕೊಟ್ಬಿಡಿ, ಚೀಪ್ತಾ ಇರುತ್ತೆ, ಆದರೆ ಅದು ಚೀಪ್ ಪೇಪರ್ ಮಂಟ್ ಚೀಪ್ ಚೀಪ್ ಹೇಗೆ ಮುಗಿದು ಹೋಗುತ್ತೆ, ಮುಗಿದು ಹೋಗ್ಕೊಂಡು ಮಾತಾಡೋಕೆ ಶುರು ಮಾಡುತ್ತೆ। ಹಾಗೆ ಈ ಕರ್ಮವನ್ನು ಮಾಡಿ ಫಲವನ್ನು ಪಡೆಯುವುದು ಅಂದರೆ ಆ ಕರ್ಮದ ಫಲವು ಅನಿತ್ಯವಾಗಿರೋದರಿಂದ ಮುಗಿದೇ ಹೋಗುತ್ತದೆ। ಅದಕ್ಕೆ ಮೀಮಾಂಸಾ ಶಾಸ್ತ್ರದವರು ಏನು ಹೇಳ್ತಾರೆ ನೋಡ್ರಿ, ಕರ್ಮದಿಂದ ಸ್ವರ್ಗ ಸಿಕ್ಕತ್ತೆ ಅಂತ ಹೇಳ್ತೀರಾ, ಕಷ್ಟಪಟ್ಟ ಸ್ವರ್ಗವನ್ನು ಸಂಪಾದನೆ ಮಾಡಿದರೆ ಕ್ಷೀಣಿಸಿ ಹೋಗುತ್ತಲ್ಲ, ನಾಶವಾಗಿ ಹೋಗುತ್ತಲ್ಲ, ಅದು ಅನುಭವಿಸ್ತಾ ಅನುಭವಿಸ್ತಾ ಅಂದರೆ ಇನ್ನೊಂದ್ಸಲ ಹುಟ್ಟು ಇನ್ನೊಂದ್ಸಲ ಕರ್ಮ ಮಾಡೋಣ ಅಷ್ಟೇ ಅವ್ರು ಹೇಳಿ। ಹಾಗೆ ಬಟ್ಟೆ ಹರಿದು ಹೋಗುತ್ತಲ್ಲ ಅಂದ್ರೆ ಇನ್ನು ಹೊಸಬಟ್ಟೆ ಹೊಲಿಸ್ಕೊ ಅಂತ ಹೇಳ್ತಾರ। ಹಾಗೆ ಕರ್ಮ ಮಾಡು, ಫಲ ಅನುಭವಿಸು, ಫಲ ಮುಗಿದೋದ್ರೆ ಮತ್ತೆ ಕರ್ಮ ಮಾಡು ಅಂತ ಅದಕ್ಕೆ ಹೇಳ್ತಾರೆ ಆಚಾರ್ಯರು। ಅತಃ ಅಂತ ಯಾಕೆ ಬಾದರಾಜನರು ಸೂತ್ರದಲ್ಲಿ ಬರೆದಿದ್ದಾರೆ ಅಂದ್ರೆ, ಮನುಷ್ಯ ಬರೀ ಕರ್ಮ ಫಲದಿಂದಲೇ ತೃಪ್ತನಾಗಬಾರದು, ಆಗೋದು ಸಾಧ್ಯವೂ ಇಲ್ಲ। ಯಾಕೆ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ಏನಪ್ಪ ಎಷ್ಟು ಸಲ ಕರ್ಮ ಮಾಡೋದು, ಮಾಡಿ ಮಾಡಿದಂತೆಲ್ಲ ಅದು ಕ್ಷೀಣವಾಗ್ತಾ ಹೋಗುತ್ತಲ್ಲ, ಆಯಾಸವಂತೂ ಉಳಿಯುತ್ತಲ್ಲ, ಆದ್ದರಿಂದ ಆಯಾಸರಹಿತವಾಗಿ ನಿತ್ಯವಾಗಿ ನಾಶವಾಗದೇ ಇರತಕ್ಕಂಥ ಒಂದು ಪದವಿ ಸಿಗೋದಾದರೆ ಅದಕ್ಕೇನು ಸಾಧನವೋ ಅದನ್ನು ಮಾಡೋದು ಒಳ್ಳೆಯದಲ್ಲೇ ಅಂತ ಅನಿಸುತ್ತೆ। ಇಷ್ಟರ್ಥ ಒಳಗೊಂಡಿದೆ ಅತಃ ಅಂದರೆ ಆದ್ದರಿಂದ ಅಂದರೆ ವೈದಿಕವಾದಂಥ ಕರ್ಮಗಳ ಫಲವು ಅನಿತ್ಯವಾದ್ದರಿಂದ ಅಂತ ಅರ್ಥ ಮಾಡಬೇಕು। ತದ್ಯಥೇಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವ ಅಮುತ್ರ ಪುಣ್ಯಜಿತೋ ಲೋಕಃ ಕ್ಷೀಯತೆ। ಕರ್ಮದಿಂದ ಸಂಪಾದಿಸಿದಂಥ ಲೋಕ ಆ ಕರ್ಮದ ಫಲವಾದಂಥ ಪುಣ್ಯ ಇರೋವರೆಗೂ ಇರುತ್ತದೆ, ಆಮೇಲೆ ಪುಣ್ಯ ಕ್ಷಯವಾದರೆ ಅಲ್ಲಿಂದ ವಾಪಸ್ ಬರಬೇಕು। ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಭಗವಂತನು ಹೇಳಿದ್ದಾನೆ। ಆದ್ದರಿಂದ ಅಂತ ಅತಃ ಅನ್ನೋ ಶಬ್ದ ಹೀಗೆ ಅರ್ಥವನ್ನು ಹೇಳುತ್ತದೆ. ಸರಿ, ಕರ್ಮದ ಫಲವೇನೋ ನಾಶವಾಗುತ್ತೆ ಅಂತ ಒಪ್ಕೊಳ್ಳೋಣ. ಇನ್ನು ಕರ್ಮವನ್ನು ಬಿಟ್ಟರೆ ನಾಶವಾಗದೇ ಇರತಕ್ಕಂಥ ನಿತ್ಯವಾದ ಫಲವನ್ನು ಕೊಡುವಂಥ ಸಾಧನ ಏನಿದೆ ಆಗ್ತಾನೆ ನಾನು ಕೇಳಬೇಕು. ಯಾವುದರೂ ನೀವು ದೋಷ ಹೇಳಿದರೋ ಬಿಟ್ಕೊಳ್ಳೋಣ, ಅದಾಯಿತು. ಅದರ ಬದಲು ಇನ್ನೊಂದೇನು ಸಾಧನ ಇದೆ, ನಾವು ನಿತ್ಯವಾಗಿ ಶಾಶ್ವತವಾಗಿ ಆನಂದ ಸ್ವರೂಪ ಪಡೆಯುವುದಕ್ಕೆ ಏನು ಫಲ ಇದೆ, ಏನು ಕ್ರಮ ಇದೆ, ಅಥವಾ ಯಾವ ಪ್ರಯತ್ನ ಇದೆ? ತಥಾ ನೋಡಿ, ಅದೇ ಶಾಸ್ತ್ರ ಹೇಳುತ್ತೆ. ನೋಡಪ್ಪ, ಕರ್ಮದ ಹಣೆ ಬರ ಅಷ್ಟೇ, ನೀವೇನಾದರೂ ಕೂಡ ನಿತ್ಯವಾದ ಶಾಶ್ವತವಾದ ಫಲ ಬೇಕು ಅನ್ನೋದಾದರೆ
ब्रह्म विज्ञानादपि परम पुरुषार्थं दर्शयति ब्रह्मविदा प्रोति परम इत्यादि अदे वेद ಮುಂದುವರೆದು ಹೇಳ್ತಾ ಇದೆ. ನೋಡಪ್ಪ, ಈ ಕರ್ಮದ ಫಲ ಅಂತಕ್ಕದ್ದು ಅನಿತ್ಯವಾಗಿದೆ, ಇದು ಸಾಕು ಅನಿಸಿದರೆ ಪರಮ ಪುರುಷಾರ್ಥವನ್ನು ಪಡೆಯುವುದಕ್ಕೆ ಇನ್ನೊಂದು ಸಾಧನ ಉಂಟು. ಕರ್ಮದ ಫಲವನ್ನು ಪುರುಷಾರ್ಥ ಅಂದರು, ಪುರುಷನು ಬಯಸ್ತಕ್ಕಂಥದ್ದು ಎಂಬುದು ಅದರ ಅಭಿಪ್ರಾಯ. ನಿಜ, ಆದರೆ ಅದರಲ್ಲಿ ಯಾಕೆ ನಾವು ಬೇಡ ಅಂದು ಅಂದರೆ ಏನು ದೋಷ ಅಂದರೆ ನಿಜವಾಗ್ಬಿಡುತ್ತೆ, ಶಾಶ್ವತವಲ್ಲ, ಅನಿತ್ಯ. ಹಾಗಾದರೆ ವೇದವನ್ನೇ ಕೇಳೋಣ. ನಿತ್ಯವಾದಂಥ ಶಾಶ್ವತವಾದಂಥ ಆನಂದವನ್ನು ಕೊಡತಕ್ಕ ಮತ್ತೇನಾದರೂ ಆ ತತ್ವವನ್ನು ಪಡೆಯುವುದಕ್ಕೆ ಸಾಧನ ಇದೆಯೋ ಅಂತ ಕೇಳಿದರೆ ಇದೆ ಎನ್ನುತ್ತೆ ವೇದ. ಏನಂತ ಉಪನಿಷತ್ತುಗಳಲ್ಲಿ ಆ ಮಾತಿದೆ, ಬ್ರಹ್ಮವಿದಾ ಆಪ್ನೋತಿ ಪರಂ ಅಂತ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ. ಬ್ರಹ್ಮವನ್ನು ಅರಿತುಕೊಂಡವನು ಪರಮ ಪುರುಷಾರ್ಥವನ್ನು ಪಡೆಯುತ್ತ. ಅಂದರೆ ಪುರುಷಾರ್ಥ ಪರಮ ಪುರುಷಾರ್ಥ ಅಂತ ಎರಡು ಬೇರೆ ಬೇರೆ. ಪುರುಷಾರ್ಥ ಅಂದರೆ ಫಲ ಬರುತ್ತೆ, ನಾಶವಾಗಿ ಹೋಗ್ಬಿಡುತ್ತೆ, ಮುಗಿದೋಗುತ್ತೆ. ಪರಮ ಪುರುಷಾರ್ಥ ಅಂದರೆ ನಿತ್ಯ ಶಾಶ್ವತ, ಎಂದೆಂದು ಅಳಿಸಿ ಹೋಗದೆ ನಾಶವಾಗದೆ ಇರತಕ್ಕಂಥ ಫಲ ಅಂತ. ಇದು ಯಾತ್ರಿಂದ ಆಗುತ್ತೆ, ಅದೇ ವೇದವೇ ಹೇಳುತ್ತೆ. ಕರ್ಮವನ್ನು ಯಾವ ವೇದ ಹೇಳುತ್ತೋ ಅದೇ ಬೇರೆ ಉಪಾಯವನ್ನು ಹೇಳ್ತಾ ಇದೆ. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮವನ್ನು ನೀವು ಅರಿತುಕೊಂಡರೆ ಪರಮ ಪುರುಷಾರ್ಥವನ್ನು ಪಡೆಯುತ್ತೀಯೋ. ಬ್ರಹ್ಮಜ್ಞಾನಿಯು ಇಂಥ ಪುರುಷಾರ್ಥವನ್ನು ಪಡೆಯುತ್ತಾನೆ, ಇದು ನಿತ್ಯ ಅಂತ. ಬ್ರಹ್ಮಸ್ವರೂಪ ತಿಳ್ಕೊಂಡ್ರೆ ದೊರಕತಕ್ಕಂಥ ಒಂದು ಆನಂದ ಫಲವು ನಿತ್ಯವಾಗಿದೆ, ಶಾಶ್ವತವಾಗಿದೆ. ಅದನ್ನೇ ಮುಕ್ತಿ ಅಂತ ಕರೀತಾರೆ. ಮುಕ್ತಿ ಅಥವಾ ಮೋಕ್ಷ ಯಾವುದಾದ್ರೂ ಆಗಬಹುದು. ಹೀಗೆ ಬ್ರಹ್ಮಜ್ಞಾನದಿಂದ ಪರಮ ಪುರುಷಾರ್ಥ ಅಂತ ವೇದ ಹೇಳ್ತಾ ಇರೋಣದರಿಂದ ತಸ್ಮಾತ್ ಯಥೋಕ್ತ ಸಾಧನ ಸಂಪತ್ತಿಯನಂತರಂ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ. ಆದ್ದರಿಂದಲೇ ಈಗ ನಾವು ಹೇಳಿದಂಥ ಮಾತನ್ನ ಗಮನಿಸಿರಿ. ಯಥೋಕ್ತ ಸಾಧನ ಸಂಪತ್ತಿಯನಂತರಂ, ಬ್ರಹ್ಮಜ್ಞಾನಕ್ಕೆ ಏನೇನು ಸಾಧನ ಬೇಕೋ ಅದನ್ನು ಪ್ರತ್ಯೇಕವಾಗಿ ಹೇಳಿದ್ದೇವೆ. ಕರ್ಮಕ್ಕೆ ಬೇಕಾದ ಸಾಧನ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮುಂತಾದದ್ದು. ಬ್ರಹ್ಮಜ್ಞಾನಕ್ಕೆ ಬೇಕಾದ ಸಾಧನ ಏನು ಬೆಳಿಗ್ಗೆ ಹೇಳಿದನಲ್ಲ, ವಿವೇಕ ವೈರಾಗ್ಯ ಶಮದಮಾದಿಗಳು ಮುಮುಕ್ಷುತ್ತು. ಈ ನಾಲ್ಕು ರೀತಿಯಾದಂಥ ಸಾಧನ ಸಂಪತ್ತಿಗಳು ಉಂಟಾದ ಮೇಲೆ ಇನ್ನು ಕರ್ಮ ಮಾಡಬಾರದು, ಬ್ರಹ್ಮವನ್ನು ವಿಚಾರ ಮಾಡಬೇಕು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಆದ್ದರಿಂದ ಈ ಸಾಧನ ಸಂಪತ್ತಿಗಳು ಉಂಟಾದ ಮೇಲೆ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಅಂದ. ಅಲ್ಲಿ ಏನಾಯಿತು, ಸೂತ್ರದಲ್ಲಿ ಇರತಕ್ಕ ಅಥ ಶಬ್ದದ ಅರ್ಥ ಆಯಿತು, ಅತಃ ಅನ್ನೋ ಶಬ್ದದ ಅರ್ಥವೂ ಆಯಿತು. ಇನ್ನೇನು ಉಳಿಯಿತು, ಬ್ರಹ್ಮ ಜಿಜ್ಞಾಸಾ ಅನ್ನ, ಅದಕ್ಕೆ ಅರ್ಥ ಹೇಳಿ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಏನು ಅಂದ್ರೆ ಬ್ರಹ್ಮಣ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಚ ವಕ್ಷ್ಯಮಾನ ಲಕ್ಷಣ ಜನ್ಮಾದ್ಯಸ್ಯತಃ ಇತಿ. ಅತಏವ ನ ಬ್ರಹ್ಮಶಬ್ದಸ್ಯ ಜಾತ್ಯಾದ್ಯರ್ಥಾಂತರಂ ಆಶಂಕಿತವ್ಯಂ. ಸೂತ್ರದಲ್ಲಿ ಬ್ರಹ್ಮಜಿಜ್ಞಾಸ ಅನ್ನೋ ಪದ ಇದೆ. ಅದರೊಳಗೆ ಬ್ರಹ್ಮ ಅಂತ ಒಂದು ಪದ, ಜಿಜ್ಞಾಸ ಅಂತ ಒಂದು ಪದ. ಬ್ರಹ್ಮ ಅಂದ್ರೆ ಏನು, ಬ್ರಹ್ಮವನ್ನು ಕುರಿತು ಮಾಡತಕ್ಕ ವಿಚಾರಕ್ಕೆ ಬ್ರಹ್ಮ ಜಿಜ್ಞಾಸೆ ಅಂತ ಹೆಸರು. ಬ್ರಹ್ಮವನ್ನು ಕುರಿತು ಅನ್ನುವ ಬ್ರಹ್ಮ ಅಂದ್ರೆ ಏನು ಅನ್ನೋ ಪ್ರಶ್ನೆ ಹೊರಟಿರುತ್ತೆ. ಅಲ್ಲಿ ಜಿಜ್ಞಾಸೆ ಮಾಡಬೇಕಾದ ವಸ್ತು ಯಾವುದು, ಅದಕ್ಕೆ ಉತ್ತರ ಹೇಳ್ತಾರೆ ಆಚಾರ್ಯರು. ಮುಂದೆ ಸೂತ್ರಕಾರರೇ ಬ್ರಹ್ಮವನ್ನು ಕುರಿತು ವಿಚಾರ ಮಾಡ್ತಾರೆ. ವಕ್ಷ್ಯಮಾಣ ಲಕ್ಷಣಂ, ಮುಂದೆ ಸೂತ್ರಕಾರರು ಬ್ರಹ್ಮ ಅಂದ್ರೆ ಏನು ಎಂಬುದನ್ನ ಬ್ರಹ್ಮಕ್ಕೆ ಲಕ್ಷಣವನ್ನು ಹೇಳಿ ತೋರಿಸ್ಕೊಡ್ತಾರೆ, ಅದು ಬ್ರಹ್ಮ ಅಂತ. ಮುಂದಿನ ಸೂತ್ರವೇ ಬ್ರಹ್ಮ ಲಕ್ಷಣ ಹೇಳುತ್ತೆ. ಏನಂತ, ಜನ್ಮಾದ್ಯಸ್ಯ ಯತಃ ಅನ್ನೋದು. ಆ ಸೂತ್ರ ಬಂದಾಗ ಬ್ರಹ್ಮದ ಸ್ವರೂಪವನ್ನು ವರ್ಣನೆ ಮಾಡೋಣ. ಪ್ರಕೃತ ಏನಾಯ್ತು ಈಗ, ಬ್ರಹ್ಮ ಅಂದರೆ ಸೂತ್ರಕಾರರೇ ಮುಂದೆ ತಿಳಿಸ್ತಕ್ಕಂಥ ಲಕ್ಷಣವುಳ್ಳ ಒಂದು ತತ್ವ ಅಂತಾಯ್ತು. ಅದನ್ನೇ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರದಲ್ಲಿ ಹೇಳಿದ್ದಾರೆ. ಅತಏವ ಅಂದ್ರೇನು, ಸೂತ್ರಕಾರರೇ ಬ್ರಹ್ಮ ಎಂಬ ಶಬ್ದದ ಅರ್ಥವನ್ನು
ಮುಂದೆ ಹೇಳುತ್ತಾರಾದ್ದರಿಂದರೆ ಬ್ರಹ್ಮಶಬ್ದಕ್ಕೆ ನಾವಿನ್ನೇನು ಅರ್ಥ ಮಾಡಬಾರದು. ನ ಜಾತ್ಯಾದ್ಯರ್ಥಾಂತರಂ ನ ಆಶಂಕಿತವ್ಯಂ ಅಂತ. ಬ್ರಹ್ಮ ಅಂದ್ರೆ ಒಂದೊಂದ್ಸಲ ಬ್ರಾಹ್ಮಣ ಜಾತಿಯನ್ನು ಬ್ರಹ್ಮ ಅಂತ ಕರೀತಾರೆ. ಉದಾಹರಣೆಗೆ ಬ್ರಹ್ಮತಂಪರಾದಾತ್ ಯೋ ಅನ್ಯತ್ರ ಆತ್ಮನೋ ಬ್ರಹ್ಮವೇದ ಅಂತ ಬೃಹದಾರಣ್ಯಕದಲ್ಲಿ ಬರುತ್ತೆ, ಅದು ಉಪನಿಷತ್ತೇನೆ. ಆ ಉಪನಿಷತ್ನಲ್ಲಿ ಬ್ರಹ್ಮಶಬ್ದ ಬಂದಾಗ ಅಲ್ಲಿ ಬ್ರಾಹ್ಮಣ ಜಾತಿ ಅಂತ ಅರ್ಥ ಮಾಡ್ತು. ಅದು ಕಾಂಟೆಕ್ಸ್ಟ್ ಅಂತ, ಸಂದರ್ಭಗಳನ್ನು ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ಬ್ರಹ್ಮಶಬ್ದಕ್ಕೆ ಏನೇನು ಅರ್ಥ ಮಾಡಬೇಕು ಅಂತ ಗೊತ್ತು ಮಾಡ್ತಾರೆ. ಆದ್ರಿಂದ ಆಚಾರ್ಯರಲ್ಲೊಂದು ಎಚ್ಚರಿಕೆ ಕೊಡ್ತಾರೆ, ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದಲ್ಲಿ ಮಾತ್ರ ಬ್ರಹ್ಮ ಅಂದ್ರೆ ಜಗಜ್ಜನ್ಮಾದಿ ಕಾರಣವಾದಂತಹ ಪರವಸ್ತುವನ್ನು ಕುರಿತು ಹೇಳುವ ಶಬ್ದ ಅದು. ಈ ಕಾರಣದಿಂದ ನೀವು ಪುನಃ ಬ್ರಹ್ಮಶಬ್ದಕ್ಕೆ ಬ್ರಾಹ್ಮಣ ಅನ್ನೋ ಜಾತಿ ಇತ್ಯಾದಿ ಬೇರೆ ಅರ್ಥವನ್ನು ಆಶಂಕಿಸಬಾರದು. ನ ಜಾತ್ಯಾದ್ಯರ್ಥಾಂತರಂ ನ ಆಶಂಕಿತವ್ಯಂ. ಆದರೆ ಬ್ರಹ್ಮ ಜಿಜ್ಞಾಸ ಅನ್ನೋದು ಒಂದು ಸಮಾಸ ಪದ. ಸಮಾಸ ಪದ ಅಂದ್ರೆ ಎರಡು ಪದಗಳು ಸೇರಿ ಒಂದು ಪದ ಆಗಿದೆ. ಬ್ರಹ್ಮ ಅಂತ ಒಂದು ಪದ ಇದೆ, ಜಿಜ್ಞಾಸ ಅಂತ ಇನ್ನೊಂದು ಪದ ಇದೆ, ಎರಡು ಸೇರಿ ಸಮಾಸವಾಗಿದೆ. ಈಗ ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಅಂದ್ರೆ ಮುಂದೆ ಹೇಳಿದ ಕಲಕ್ಷಣ ಉಳ್ಳದ್ದು ಅಂತ ಗೊತ್ತಾಯ್ತು. ಜಿಜ್ಞಾಸ ಅಂದ್ರೆ ಜಿಜ್ಞಾಸ ಅಂದ್ರೆ ಬ್ರಹ್ಮಣ ಇತಿ ಕರ್ಮಣಿ ಷಷ್ಠಿ ನಶೇಷೆ ಜಿಜ್ಞಾಸ್ಯಾಪೇಕ್ಷತ್ವ ಜಿಜ್ಞಾಸಾಯಾಹ ಜಿಜ್ಞಾಸ್ಯಾಂತರ ಅನಿರ್ದೇಶಾಚ ಅಂತ ಒಂದು ವಿಷಯ ಬರೀತೇನೆ. ಅದರ ಒಟ್ಟು ತಾತ್ಪರ್ಯ ಹೇಳ್ಬಿಡ್ತೇನೆ. ವ್ಯಾಕರಣದ ಪ್ರಕಾರ ಅರ್ಥ ಮಾಡ್ತಾರೆ ಏನಂತ, ಬ್ರಹ್ಮ ಜಿಜ್ಞಾಸ ಅನ್ನೋ ಸಮಸ್ತ ಪದಕ್ಕೆ ವಿಗ್ರಹ ವಾಕ್ಯ ಮಾಡಿ, ವಿಗ್ರಹ ಅಂದ್ರೆ ಆ ಶಬ್ದವನ್ನ ಒಡೆದು ತೋರಿಸೋದು ಅಂತ ಅಷ್ಟೇ, ಇನ್ನೇನಿಲ್ಲ. ವಿಗ್ರಹ ವಾಕ್ಯ ಅಂದ್ರೆ ಎರಡು ಮೂರು ಪದಗಳು ಸೇರಿ ಒಂದು ವಾಕ್ಯ ಆಗಿದ್ರೆ, ಒಂದು ಶಬ್ದವಾಗಿದ್ರೆ ಅದ್ರಲ್ಲಿ ಒಂದೊಂದು ಶಬ್ದವನ್ನು ಬಿಡಿಸಿ ಬಿಡಿಸಿ ಸಮನ್ವಯ ಹೇಳ್ತಾರೆ, ಅದನ್ನು ವಿಗ್ರಹ ಅಂತ. ಈಗ ಬ್ರಹ್ಮ ಜಿಜ್ಞಾಸ ಅನ್ನೋದು ಒಂದು ಪದ ಆಯ್ತು, ಅದನ್ನು ವಿಗ್ರಹ ಮಾಡಿದ್ರೆ ಏನಾಗುತ್ತೆ, ಬ್ರಹ್ಮಣೋ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಣ ಅಂದ್ರೆ ಬ್ರಹ್ಮದ, ಜಿಜ್ಞಾಸ ಅಂದ್ರೆ ತಿಳಿಯಬೇಕು ಎಂಬ ಇಚ್ಛೆ, ಬ್ರಹ್ಮದ ವಿಚಾರವಾಗಿ ತಿಳಿಯಬೇಕು ಎಂಬ ಇಚ್ಛೆಯನ್ನ ಬ್ರಹ್ಮ ಜಿಜ್ಞಾಸ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮಣ ಅಂತ ಒಂದು ಷಷ್ಠಿ ವಿಭಕ್ತಿ ಹೇಳಿದಳು. ಬ್ರಹ್ಮ ಅನ್ನೋ ಶಬ್ದಕ್ಕೆ ಬ್ರಹ್ಮಣ ಬ್ರಹ್ಮಣೋಹೋ ಬ್ರಹ್ಮಣಾಮ್ ಅಂತ ಷಷ್ಠಿ ವಿಭಕ್ತಿಯೊಳಗೆ ಬ್ರಹ್ಮಣ ಅನ್ನೋ ರೂಪವಾಗ. ಇಲ್ಲಿ ಆಚಾರ್ಯ ಹೇಳ್ತಾರೆ, ಬ್ರಹ್ಮದ ಜಿಜ್ಞಾಸೆ ಎನ್ನುವಾಗ ಬ್ರಹ್ಮವನ್ನು ಕುರಿತಂಥ ಜಿಜ್ಞಾಸೆ ಅಂತ ಅರ್ಥ ಮಾಡಬೇಕು. ಇದೊಂದು ವ್ಯಾಕರಣ ವಿಷಯ. ಸಂಸ್ಕೃತದಲ್ಲಿ ಏಳು ವಿಭಕ್ತಿ ಇದೆ, ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಅಂತ. ಒಂದೊಂದು ವಿಭಕ್ತಿಗೆ ಒಂದೊಂದು ವಿಶೇಷ ಅರ್ಥ ಉಂಟು. ಹೇಗೆ, ಪ್ರಥಮ ವಿಭಕ್ತಿಯ ಶಬ್ದ ಇದ್ರೆ ಅದು ಕರ್ತೃವನ್ನು ಹೇಳುತ್ತೆ ಅಂತ, ದ್ವಿತೀಯ ವಿಭಕ್ತಿಯ ಒಳಗಿದ್ರೆ ಕರ್ಮವನ್ನು ಹೇಳುತ್ತೆ, ತೃತೀಯ ವಿಭಕ್ತಿಯ ಒಳಗಿದ್ರೆ ಕರಣ ಅಂದ್ರೆ ಸಾಧನವನ್ನು ಹೇಳುತ್ತೆ. ಲೇಖಿನ್ಯ ಲಿಖತಿ, ಲೇಖಿನ್ಯ ಅಂತ ತೃತೀಯ ವಿಭಕ್ತಿ ಲೇಖನಿಯಿಂದ ಬರೆಯುತ್ತಾನೆ, ಅದು ಕರಣ ಅರ್ಥ. ಚತುರ್ಥಿ ವಿಭಕ್ತಿ ಹೇಳಿದ್ರೆ ಸಂಪ್ರದಾನ ಅಂತ, ಯಾರಿಗೆ ನಾವು ಕೊಡ್ತೀವೋ ಆ ವಸ್ತುವನ್ನು ಹೇಳುತ್ತೆ. ಹೇಗೆ, ದೇವಾಯ ಹವಿಷಾ ವಿಧೇವ, ದೇವತೆಗೆ ದೇವಾಯ ಚತುರ್ಥಿ ವಿಭಕ್ತಿ ಅಂತ. ಆದ್ರಿಂದ ಹೋಮ ಮಾಡುವಾಗಲೆಲ್ಲ ಅಗ್ನೇ ಸ್ವಾಹ ವಾಯುವೇ ಸ್ವಾಹ ಎಲ್ಲ ಚತುರ್ಥಿ ವಿಭಕ್ತಿಯಲ್ಲಿ ಬರುತ್ತೆ. ಸಂಸ್ಕೃತದ ಒಂದು ನಿಯಮ ಇದೆ, ಏಳು ವಿಭಕ್ತಿ ಇದೆ, ಚತುರ್ಥಿ ವಿಭಕ್ತಿಯನ್ನು ಸಂಪ್ರದಾನ ಅಂತ, ಯಾರಿಗೆ ಕೊಡ್ತೀರೋ ಅವರಿಗೆ. ರಾಮನಿಗೆ ನಮಸ್ಕಾರ ಮಾಡಿ ರಾಮಾಯ ನಮಃ ಅಂತ ಹೇಳ್ಬೇಕು, ರಾಮಾಯ ಅಂತ ಚತುರ್ಥಿ ವಿಭಕ್ತಿಯನ್ನೇ ಹೇಳ್ಬೇಕು. ಆಮೇಲೆ ಪಂಚವಿಭಕ್ತಿಗೆ ಅಪಾದಾನ ಅಂತಾರೆ, ಯಾವುದರಿಂದ ಹೊರಬರುತ್ತೋ ಅಂತ. ಈ ತೆಂಗಿನ ಗಿಡದಿಂದ ಕಾಯದಿದ್ರೆ ವೃಕ್ಷಾತ್ ಫಲಂ ಪತತಿ, ವೃಕ್ಷದ ದೆಸೆಯಿಂದ ಅಂತ ಅರ್ಥ. ಇನ್ನು ಷಷ್ಠಿ ವಿಭಕ್ತಿ ಮಾತ್ರ ಜನರಲ್ ಅಂತ. ಆ ಷಷ್ಠಿ ವಿಭಕ್ತಿ ಉಪಯೋಗಿಸಿದ್ರೆ ನೀವು ಕರ್ಮಾರ್ಥನೂ ಹೇಳಬಹುದು, ಕರ್ಣಾರ್ಥನೂ ಹೇಳಬಹುದು, ಈ ಯಾವ ಅಧಿಕರಣಾರ್ಥನೂ ಹೇಳಬಹುದು ಇರುತ್ತೆ. ಅಂದ್ರೆ ಜನರಲ್ ಆಗಿ ಯಾವುದೇ ವಿಭಕ್ತಿಯನ್ನು ಬಳಸುವಾಗ ಷಷ್ಠಿ ವಿಭಕ್ತಿಯನ್ನು ಎಲ್ಲಕ್ಕೂ ಸರಿಸಮಾನವಾಗಿ ಬಳಸಬಹುದು ಅಂತ ನ್ಯಾಯ ಮಾಡಿದ್ದಾರೆ. ಇಲ್ಲೇನಾಗಿಬಿಡ್ತು, ಬ್ರಹ್ಮಣೋ ಜಿಜ್ಞಾಸ ಅಂತ ಬ್ರಹ್ಮದ ಜಿಜ್ಞಾಸೆ ಅಂತ ನಾವು ಷಷ್ಠಿ ವಿಭಕ್ತಿ ಸಮಾಸ ಮಾಡಿದಾಗ, ಹಾಗಾದ್ರೆ ಈ ಷಷ್ಠಿ ಅನ್ನೋದೇನು, ಸಂಬಂಧ ಷಷ್ಠಿಯೋ ಅಧಿಕರಣ ಷಷ್ಠಿಯೋ ಮತ್ತೆ ಕರ್ಮ ಷಷ್ಠಿಯೋ ಅನ್ನು ಅನುಮಾನ ಬರುತ್ತೆ. ಅಂದ್ರೆ ಯಾವ ವಿಭಕ್ತಿಯ ಅರ್ಥದಲ್ಲಿ ಕರ್ಮಣೆ ಈ ಷಷ್ಠಿ ವಿಭಕ್ತಿ ಬಂದಿದೆ ಅಂತ ಅದನ್ನು ತೀರ್ಮಾನ ಮಾಡ್ತಾರೆ ಶಂಕರಾಚಾರ್ಯ. ಏನಂತ, ಬ್ರಹ್ಮ ಜಿಜ್ಞಾಸ ಅನ್ನೋ ಕಡೆ,
ಬ್ರಹ್ಮಣೋ ಜಿಜ್ಞಾಸಾಂತ ಷಷ್ಠಿ ಸಮಾಸ ಮಾಡಿದ್ದರು ಬ್ರಹ್ಮಣ ಇತಿ ಕರ್ಮಣಿ ಷಷ್ಠಿ ನ ಶೇಷೆ. ಬ್ರಹ್ಮಣ ಅನ್ನೋದು ಕರ್ಮಾರ್ಥದಲ್ಲಿ ಷಷ್ಠಿ ವಿಭಕ್ತಿಯನ್ನು ಬಳಸಲಾಗಿದೆಯೇ ಹೊರತು ಬರೀ ಶೇಷಾರ್ಥ ಅಂದ್ರೇನು, ಈ ಯಾವ ವಿಭಕ್ತಿ ಅರ್ಥ ಇಲ್ಲದೆ ಇದ್ದಿದ್ದು ಕೆಲ ಷಷ್ಠಿ ವಿಭಕ್ತಿ ಬಳಸ್ಬಿಡ್ತಾರೆ ಸಂಸ್ಕೃತದಲ್ಲಿ. ಹಾಗೆ ಆ ಅರ್ಥದ ಶೇಷ ಷಷ್ಠಿ ಅಲ್ಲ, ಶೇಷ ಷಷ್ಠಿ ಅಂದ್ರೆ ಅರ್ಥ ಏನೋ ಕರ್ಮಾರ್ಥ ಕರಣಾರ್ಥ ಯಾವುದೂ ಇಲ್ಲ ಅನ್ನುವಾಗ ಸಾಮಾನ್ಯ ಅರ್ಥದಲ್ಲಿ ಬಳಸ್ಬಿಡ್ತಾರೆ. ರಾಜ್ಞ ಪುರುಷ ಅಂದ್ಬಿಟ್ರು, ರಾಜ್ಞ ಅನ್ನೋದು ಷಷ್ಠಿ ವಿಭಕ್ತಿ, ರಾಜನ ಕಡೆಯ ಮನುಷ್ಯ ಅಂದ್ರು. ಮನುಷ್ಯ ಅಂದ್ರೆ ಸೇವಕ ಆಗಿರಬಹುದು, ಒಬ್ಬ ಅಧಿಕಾರಿ ಆಗಿರಬಹುದು, ಒಟ್ಟಿನಲ್ಲಿ ರಾಜನಿಗೆ ಸಂಬಂಧಪಟ್ಟವನು ಅಂತ ಅಷ್ಟೇ ಅರ್ಥ, ರಾಜನ ಕಡೆಯವನು ಅಂತ ಅಷ್ಟೇ ಅರ್ಥ. ಅಂದ್ರೆ ಏನಾಯಿತು, ಸಾಮಾನ್ಯ ಅರ್ಥದಲ್ಲಿ ಶೇಷ ಷಷ್ಠಿಯನ್ನು ಬಳಸ್ತಾರೆ. ಇಲ್ಲಿ ಹೇಗೆ ಅಂದ್ರೆ ಶೇಷ ಷಷ್ಠಿ ಅಲ್ಲ ಅಂತಾರೆ ಶಂಕರಾಚಾರ್ಯರು. ಇದು ಕರ್ಮಣಿ ಷಷ್ಠಿ. ಕರ್ಮಣಿ ಷಷ್ಠಿ ಅಂದ್ರೆ ಏನಾಯಿತು, ಬ್ರಹ್ಮದ ಜಿಜ್ಞಾಸೆ ಎಂಬುದನ್ನ ಬ್ರಹ್ಮವನ್ನು ಕುರಿತ ಜಿಜ್ಞಾಸೆ ಅಂತ ಅರ್ಥ ಮಾಡಬೇಕು. ಬ್ರಹ್ಮವನ್ನು ಅಂದಾಗ ಅದಕ್ಕೆ ವಿಶೇಷ ಅರ್ಥ ಬಂತು. ಏನಂತ, ಬ್ರಹ್ಮವನ್ನು ಅಂದ್ರೆ ಆ ದ್ವಿತೀಯ ವಿಭಕ್ತಿಗೆ ಸಂಸ್ಕೃತದಲ್ಲಿ ಎಷ್ಟು ಅರ್ಥ ಇದೆ ಅಂದ್ರೆ, ಏನಂತ ಬರೀತಾರೆ ಪಾಣಿನಿಗಳು, ದ್ವಿತೀಯ ವಿಭಕ್ತಿ ಅನ್ನೋದು ಕರ್ತುರೀಪ್ಸಿತತಮಂ ಕರ್ಮ ಅಂತ. ಕರ್ತೃ ಅಂದ್ರೆ ಯಾವನು ಯಜಮಾನ ಇದಾನೋ ಅವನು ಏನನ್ನ ಅತ್ಯಂತವಾಗಿ ಬಯಸುತ್ತಾನೆಯೋ ಅಂಥ ಸಂದರ್ಭದಲ್ಲಿ ಆ ಶಬ್ದವನ್ನ ದ್ವಿತೀಯ ವಿಭಕ್ತಿರು ಬರೆಯಬೇಕು ಅಂತರೋ ವ್ಯಾಕರಣ. ಕರ್ತು ವೀಕ್ಷಿದವನು, ಅದಕ್ಕೇನೆ ಬ್ರಹ್ಮಸೂತ್ರ ಆಶ್ರಯದಲ್ಲಿ ಬೇಕಾದ್ರೆ ಪದವಾಕ್ಯ ಪ್ರಮಾಣ ಅಂತೀವಿ ನಾವು. ಪದ ಅಂದ್ರೆ ವ್ಯಾಕರಣ ಗೊತ್ತಿರಬೇಕು, ವಾಕ್ಯ ಅಂದ್ರೆ ಮೀಮಾಂಸ ಅಂದ್ರೆ ಹೇಗೆ ಅರ್ಥ ಮಾಡಬೇಕು, ಉಪಕ್ರಮ ಏನು ಉಪಸಂಹಾರ ಏನು ಅಂತ. ಪದ ವಾಕ್ಯ ಪ್ರಮಾಣ ಅಂದ್ರೆ ತರ್ಕ, ಈ ಮೂರನ್ನು ಬಳಸಿ ಅರ್ಥ ಮಾಡಬೇಕು ಅಂತ. ಅದನ್ನು ಸ್ವಲ್ಪ ಪ್ರೌಢವಾದಂತಹ ಗ್ರಂಥವೇ ಹೌದು. ಒಂದೊಂದಕ್ಕೂ ಒಂದೊಂದು ಅರ್ಥ ವಿಶೇಷ ಇರೋದರಿಂದ ಯಾವ ಅರ್ಥವನ್ನು ತಗೋಬೇಕು ಯಾವ್ದು ಬಿಡಬೇಕು ಅನ್ನೋದನ್ನ ಆಚಾರ್ಯರು ನಿರ್ಧಾರ ಮಾಡ್ತಾರೆ. ಯಾಕೆಂದ್ರೆ ಅದ್ರ ತಾತ್ಪರ್ಯವನ್ನ ಅಷ್ಟು ಸ್ಪಷ್ಟವಾಗಿ ಹೇಳಕ್ಕೆ ಬರುತ್ತೆ. ಸಂಸ್ಕೃತ ಭಾಷೆಯಲ್ಲಿ ಇದೊಂದು ದೊಡ್ಡ ವಿಷಯ. ಏನು, ಆ ಭಾಷೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ ನೀವು ಅರ್ಥ ಬಳಸ್ಬಿಟ್ರೆ ಇನ್ನು ಸಾವಿರ ವರ್ಷವಾದರೂ ಅದೇ ಅರ್ಥ ಆಗುತ್ತೆ, ಬದಲಾಯಿಸೋದಿಲ್ಲ. ಆ ಭಾಷೆಯ ಒಂದಾನೊಂದು ಗೌರವ ಅಂಥದ್ದು. ಅಂದಮೇಲೆ ಒಂದು ವಿಭಕ್ತಿಯ ವಿಷಯಕ್ಕೂ ಅವರು ಕೈಬಿಡೋದಿಲ್ಲ, ಯಾವ ಅರ್ಥಲ್ಲಿ ಬಂದಿದೆ ಏನು ಅಂತ. ಇದೆಲ್ಲ ಭಾಷಾ ಮರ್ಯಾದೆ ಅಂತ ಇಟ್ಕೊಳ್ಳಿ. ಈ ಪ್ರಕೃತ ನಮಗೆ ಬೇಕಾಗಿರೋದೇನು, ಬ್ರಹ್ಮ ಜಿಜ್ಞಾಸೆಯನ್ನು ಪದ, ಬ್ರಹ್ಮಣ ಅಂತ ಷಷ್ಠಿ ವಿಭಕ್ತಿಯ ಒಂದಾನೊಂದು ಸಮಾಸ ಮಾಡಿದ್ದಾಯಿತು. ಆದರೆ ಷಷ್ಠಿ ಸಮಾಸ ಜನರಲ್ ಆಯಿತು, ಅದರಲ್ಲಿ ವಿಶೇಷ ಏನು ಅನ್ನೋದನ್ನು ಈಗ ಹೇಳ್ತಾರೆ ಆಚಾರ್ಯ. ಏನು ವಿಶೇಷ, ಕರ್ಮಾರ್ಥದಲ್ಲಿ ಷಷ್ಠಿ ವಿಭಕ್ತಿ ಬಂದಿದೆ. ಕನ್ನಡದಲ್ಲಿ ಹೇಳಿ ಏನಾಗುತ್ತೆ, ಬ್ರಹ್ಮದ ವಿಚಾರಣೆ ಅಂದರೆ ಬ್ರಹ್ಮವನ್ನು ಕುರಿತ ವಿಚಾರಣೆ. ಬ್ರಹ್ಮವನ್ನು ಅಂದ್ರೆ ಏನಾಯಿತು, ದ್ವಿತೀಯ ವಿಭಕ್ತಿ ಆಯಿತು. ಆ ದ್ವಿತೀಯ ವಿಭಕ್ತಿ ಕರ್ಮಾರ್ಥವಾದ್ರಿಂದ ಅದಕ್ಕೆ ಪ್ರಾಶಸ್ತ್ಯ ಬಂತು. ಕರ್ತೃವಿಗೆ ದೀಪ್ಸಿತ ತಮ ಯಾವನು ಬ್ರಹ್ಮವನ್ನು ತಿಳ್ಕೋಬೇಕು, ಅವನಿಗೆ ಅತ್ಯಂತ ಬೇಕಾದಂತಹ ವಸ್ತು ಅಂತ ತೋರಿಸುವಾಗಲೇ ಕರ್ಮ ವಿಭಕ್ತಿ ಬರೀಬೇಕು. ನೋಡಿದ್ರಾ ಎಷ್ಟು ಬಿಗಿ ಉಂಟು ಸಂಸ್ಕೃತ ಭಾಷೆ ಅಂತ. ಆದ್ದರಿಂದ ಆಚಾರ್ಯರೇನೆಂದರು, ಬ್ರಹ್ಮವನ್ನು ಕುರಿತು ಜಿಜ್ಞಾಸೆ ಅಂತಲೇ ಹೊರತು ಏನೋ ಬ್ರಹ್ಮದ ವಿಚಾರ ಅಂತ ಅಲ್ಲ. ಬ್ರಹ್ಮವನ್ನು ಅಂದ್ರೆ ಯಾವನು ಬ್ರಹ್ಮವನ್ನು ತಿಳ್ಕೋತಾನೋ ಅವನಿಗೆ ಅತ್ಯಂತ ಉಪಯುಕ್ತವಾಗಿ ಬೇಕಾಗಿರತಕ್ಕದ್ದು ಅನ್ನೋ ಅರ್ಥ. ಆದ್ದರಿಂದ ಕರ್ಮಣಿ ಷಷ್ಠಿ ಅಂತ ಬರದು. ನಾನು ಶೇಷ ಷಷ್ಠಿ ಪರಿಗ್ರಹೇ ಬ್ರಹ್ಮಣ ಜಿಜ್ಞಾಸ ಕರ್ಮತ್ವ ನಿರುದ್ಧತೆ ಸಂಬಂಧ ಸಾಮಾನ್ಯಸ್ಯ ವಿಶೇಷ ನಿಷ್ಠತ್ವ ಏವಮಪೇ ಪ್ರತ್ಯಕ್ಷಂ ಬ್ರಹ್ಮಣಃ ಕರ್ಮತ್ವಂ ಉತ್ಸೃಜ್ಯ ಸಾಮಾನ್ಯದ್ವಾರೇನ ಪರೋಕ್ಷಂ ಕರ್ಮತ್ವಂ ಕಲ್ಪಯತೋ ವ್ಯರ್ಥ ಪ್ರಯಾಸಃ ಸ್ಯಾತ್. ಇಲ್ಲೊಂದು ಸಣ್ಣ ಚರ್ಚೆ ಮಾಡಿದ್ದಾರೆ, ಆ ಚರ್ಚೆಯ ಅರ್ಥವನ್ನು ಕನ್ನಡದಲ್ಲಿ ಹೇಳ್ಬಿಡ್ತೇನೆ. ಈಗ ಒಬ್ಬ ಆಕ್ಷೇಪಕ ಏನಂತಾನೆ, ಅಲ್ರಿ ಶೇಷ ಷಷ್ಠಿ ಅಂತ ಸಾಮಾನ್ಯವಾದ ರೀತಿಯಲ್ಲಿ ಬಳಸಿದಾಗ ನೀವು ಕರ್ಮಾರ್ಥನಾರೋ ಮಾಡಿ ಕರ್ಣಾರ್ಥನಾರೋ ಮಾಡಿ ಎಲ್ಲಕ್ಕೂ ಅನ್ವಯಿಸುತ್ತಲ್ಲ, ಕರ್ಮಾರ್ಥ ಆಗಬೇಕು ಅಂತ ಯಾಕೆ ಹಠ ಹಿಡಿತೀರಾ ನೋಡಿ. ಒಂದು ಕೇಳೋ ಪ್ರಶ್ನೆ ಎಷ್ಟು ಜ್ಞಾನತನ ಇದೆ ಅಂತ. ಇಲ್ಲ, ಶೇಷ ಷಷ್ಠಿ ಅಂದ್ರೆ ಯಾವ ವಿಭಕ್ತಿ ಅರ್ಥ ಬೇಕಾದ್ರೆ ಆ ಷಷ್ಠಿ ವಿಭಕ್ತಿಗೆ ಜೋಡಿಸ್ಕೊಡ್ಬೋದು ಅಂತ. ಕರ್ಮಾರ್ಥ ಜೋಡಿಸ್ಕೊಳ್ಳಿ, ಶೇಷ ಷಷ್ಠಿ ಅಂತ ಹೇಳಿರ್ತಾನೆ ನಷ್ಟವೇನೋ ಅಂತಾನೆ. ಯಾಕೆ ಅಂದ್ರೆ ಸಂಬಂಧ ಸಾಮಾನ್ಯಸ್ಯ ವಿಶೇಷ ನಿಷ್ಠತ್ವ, ಸಾಮಾನ್ಯವಾದ ಸಂಬಂಧವನ್ನು ಶೇಷ ಷಷ್ಠಿ ಹೇಳಿದ ಮೇಲೆ
ವಿಶೇಷ ಸಂಬಂಧ ಬಂದರೆ ಸೇರಿಸ್ಕೊಳ್ಳಿ, ಜೊತೆ ಯಾರು ಬೇಡ ಅಂತಾರೆ ಅಂತ. ರಾಮ ಅಂದು ದಾಶರಥಿ ರಾಮ ಅಂತ ಹೇಳಿದ್ರೆ ಹೇಳಿ ಬೇಡ ಅಂದ ರಾಮ ಏನೇತಾನೆ, ವಿಶೇಷವಾದ್ದನ್ನು ಸೇರಿಸ್ಕೊಳ್ಳೋಕೆ ನಿಮಗೆ ಅವಕಾಶ ಇರುವನಿಂದ ಶೇಷಷ್ಠಿ ಇದ್ರೆ ಏನ್ ತೊಂದರೆ ಆಗುತ್ತೆ ಅಂತ. ಹಾಗಂತಾರೆ ಆಚಾರ್ಯರು. ಏವಮಪೇ ಜನ ಸರಿ, ಅದೇನಾಗುತ್ತೆ ಗೊತ್ತೆ, ಕೊಂಕಣಾಸಿತ್ತು ಮೇಲಾರಕ್ಕೆ ಹೋದು ಅನ್ನೋ ಹಾಗೆ ಮೊದಲು ಶೇಷಷ್ಠಿ ಮಾಡಿ ಆಗ ಅಲ್ಲದನ್ನು ಕರ್ಮಣಿ ಷಷ್ಠಿ ಅಂತ ಯಾಕಪ್ಪ ಒಪ್ಪಬೇಕು, ಶ್ರಮ ಆಗೋದಿಲ್ಲ. ಅದನ್ನ ಹೇಳುದು ಪ್ರತ್ಯಕ್ಷಂ ಬ್ರಹ್ಮಣಃ ಕರ್ಮತ್ವ ಉತ್ಸೃಜ್ಯ, ನನಗೆ ಬೇಕಾಗಿರೋದು ಬ್ರಹ್ಮವನ್ನು ಕುರಿತಂತಹ ವಿಚಾರಧರಣೆ. ಬ್ರಹ್ಮವನ್ನು ಎಂಬುದಾಗಿ ಪ್ರತ್ಯಕ್ಷವಾಗಿ ಬ್ರಹ್ಮನೇ ಕರ್ಮ ವಿಭಕ್ತಿಯಲ್ಲಿ ಬಳಸಪಡಬೇಕಾದಂತಹ ವಸ್ತು ಅಥವಾ ಒಂದು ಪದವಾಗಿರಲಾಗಿ ಅದನ್ನು ಬಿಟ್ಬಿಟ್ಟು ಮೊದಲು ಶೇಷಷ್ಠಿ ಮಾಡಿ ಆಮೇಲೆ ಕರ್ಮಣೀಯ ಷಷ್ಠಿ ಅಂತ ಯಾಕೆ ಮಾಡಬೇಕು, ಕೊಂಕಣ ಸುತ್ತ ಮೇಲಾರಕ್ಕೆ ಹೋಗೋದು ಅಂತಾರಲ್ಲ ಹಾಗೆ, ಅದಾಗಬಾರದು, ಬರಬೇಕಿಲ್ಲ. ವ್ಯರ್ಥ ಪ್ರಯಾಸ ಅಂದ್ರೆ ಆಚಾರ್ಯ, ಹೀಗೆ ಮಾಡಿದರೆ ವ್ಯರ್ಥವಾಗುತ್ತೆ ಮಾಡತಕ್ಕಂತಹ ಪ್ರಯತ್ನ. ನೇರಾದ ದಾರಿಯನ್ನು ಬಿಟ್ಟು ಸುತ್ತಕೊಂಡು ಬಂದಾಗ ಆಗೋದಿಲ್ಲ ಬೇರೆಯಾ ಅಂದರು. ಪೂರ್ವ ಪಕ್ಷಿ ಸುಮ್ಮಿರ್ತಾನೆಯೇ, ನಾವು ವ್ಯರ್ಥ ಪ್ರಯಾಸ ಯಾಕೆ ಸ್ವಾಮಿ ವ್ಯರ್ಥವಾಗೋದಿಲ್ಲ ಅಂತ. ಇದೇ ವಾದ ವಿವಾದಗಳು ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಬ್ರಹ್ಮಾಶ್ರಿತ ಅಶೇಷ ವಿಚಾರ ಪ್ರತಿಜ್ಞಾನಾರ್ಥತ್ವಾದಿತಿ ಚೇತ್, ಪೂರ್ವ ಪಕ್ಷಿ ಹೇಳ್ತಾನೆ ವ್ಯರ್ಥ ಏನಿಲ್ಲ ಕಣ್ರಿ, ಶೇಷಷ್ಠಿ ಹೇಳಿದ್ರು ಬ್ರಹ್ಮವನ್ನು ವಿಚಾರ ಮಾಡ್ರಿ. ಬ್ರಹ್ಮಾಶ್ರಿತ ಅಶೇಷ ವಿಚಾರ ಅಂತ, ಬ್ರಹ್ಮ ಒಂದೇ ವಿಚಾರ ಮಾಡಿರಾಗುತ್ತೆ. ಬ್ರಹ್ಮಕ್ಕೆ ಸಂಬಂಧಪಟ್ಟಂತ ಏನು ವಿಷಯಗಳು ಇದೆಯೋ ಅದೆಲ್ಲವನ್ನೂ ವಿಚಾರ ಮಾಡಬಹುದು ಅನ್ನೋ ಹೆಚ್ಚಿನ ಅರ್ಥವೇ ಬರುತ್ತಲ್ರಿ. ಶೇಷಷ್ಠಿ ಮಾಡಿರ್ತಾನೆ ಏನ್ ತೊಂದ್ರೆ ಅಂತ ಹಾಗಂತಾರೆ. ತದಪೇಕ್ಷಿತಾನಾಂ ಅರ್ಥಾಕ್ಷಿಪ್ತತ್ವ ತಂದು ನ ಪ್ರಧಾನ ಪರಿಗ್ರಹೇ ತದಪೇಕ್ಷಿತಾನಾಂ ಅರ್ಥಾಕ್ಷಿಪ್ತತ್ವ. ಪೂರ್ವಪಕ್ಷ ಏನಂದ, ಶೇಷಷ್ಠಿ ತಗೊಂಡ್ರು ಬ್ರಹ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಚಾರವನ್ನು ಇಲ್ಲಿ ಜಿಜ್ಞಾಸೆ ಮಾಡಬಹುದು ಅನ್ನೋ ಅರ್ಥ ಬಂದೇ ಬರುತ್ತೆ, ಏನ್ ತೊಂದ್ರೆ ಅಂದ. ನಾ ಅಂದ್ರು ಒಪ್ಪಲಿಲ್ಲ ಶಂಕರಾಚಾರ್ಯ. ಯಾಕೆ ಅಂತ, ಬ್ರಹ್ಮಾಶ್ರಿತವಾದ ಎಲ್ಲಾ ವಿಷಯಗಳನ್ನು ವಿಚಾರ ಮಾಡಬಹುದು ಅನ್ನೋದಿದ್ರೂ ಅರ್ಥ ಹೊಂದೋದಿಲ್ಲ. ಏಕೆಂದರೆ ಪ್ರಧಾನ ಪರಿಗ್ರಹೇ ತದಪೇಕ್ಷಿತಾನ ಅರ್ಥಾಕ್ಷಿಪ್ತತ್ವ ತಂದ್ರು. ಈ ಉತ್ತರ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ರಿ. ಬ್ರಹ್ಮವನ್ನು ಎಂಬುದಾಗಿ ನಾವು ಕರ್ಮಣಿ ಷಷ್ಠಿ ತಗೊಂಡಾಗ ಬ್ರಹ್ಮವೇ ಪ್ರಧಾನವಾಗುತ್ತೆ. ಆ ಪ್ರಧಾನವಾದ ಬ್ರಹ್ಮ ತಗೊಂಡ್ಮೇಲೆ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ರೆ ತಾನೇ ಬರುತ್ತೆ. ಅದಕ್ಕೋಸ್ಕರ ಶೇಷಷ್ಠಿ ಮಾಡಿ ಯಾಕೆ ಒದ್ದಾಡಬೇಕು? ಅದಕ್ಕೊಂದು ಬರೀತಾರೆ ಮುಂದೆ ಉದಾಹರಣೆಯನ್ನ. ಯಥಾ ಕೊನೆಯಲ್ಲಿದೆ ಆ ವಾಕ್ಯ, ರಾಜಾಸೌ ಗಚ್ಚತಿ ಇತ್ಯುಕ್ತೆ ಸಪರಿವಾರಸ್ಯ ರಾಜ್ಞೋ ಗಮನಂ ಉಕ್ತಂ ಭವತೆ ಅಂದ್ರು. ರಾಜ ಹೋಗ್ತಾ ಇದ್ದಾನೆ ನೋಡಿ ಅಂತ ಯಾರೋ ಅಂದ್ರು. ರಾಜ ಹೋಗ್ತಾ ಇದ್ದಾನೆ ಅಂದ್ರೆ ರಾಜ ಒಬ್ಬನೇ ಎಲ್ಲರೂ ಹೋಗೋದುಂಟೆ, ಪರಿವಾರ ಸಮೇತವಾಗಿ ಹೋಗ್ತಾನೆ ಅಂತ ಅರ್ಥ. ಪರಿವಾರ ಸಮೇತನಾಗಿ ರಾಜ ಹೋಗ್ತಾನೆ ಅಂತ ಯಾಕುದಕ್ಕೆ ಹೇಳ್ಬೇಕು? ಯಾಕೆ ರಾಜ ಅನ್ನೋ ಶಬ್ದಕ್ಕೆ ಅಷ್ಟು ಅರ್ಥ ಒಳಗೊಂಡಿದೆಯಲ್ಲ. ರಾಜ ಹೋಗ್ತಾನೆ ಅಂದ್ರೆ ಒಬ್ಬರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ರಾಜನ ಜೊತೆ ಒಳಗೆ ಪರಿವಾರವೆಲ್ಲವೂ ಇರುತ್ತೆ. ಸುಮ್ಮನೆ ಅವನ ದೇವದತ್ತ ಅನ್ನೋ ಹೋಗ್ತಾನೆ ಎಂತ ಹೋಗ್ಬೋದು. ರಾಜ ಹೋಗ್ತಾನೆ ಅಂದ್ರೆ ಏನು, ಈ ಸ್ವಾಮಿಗಳು ಬರ್ತಾರೆ ಅಂದ್ಬಿಟ್ಟು ಸ್ವಾಮಿಗಳೊಬ್ಬರು ಬರ್ತಾರೆ ಯಾರು, ಸ್ವಾಮಿಗಳಿಗಿಂತ ಅವ್ರ ಹಿಂದೆ ಜಾಸ್ತಿ ಇರುತ್ತೆ, ಅದೇ ಜಾಸ್ತಿ ಬರೋದು ಅಲ್ವೇ. ಆದ್ರೂ ಸ್ವಾಮಿಗಳು ಬರ್ತಾರೆ ಅಂದ್ರೆ ಹಾಗೆ ಅವ್ರ ಹಿಂದೆಲ್ಲ ಬರುತ್ತೆ ಅಂತಾನೆ ಅರ್ಥವಾಗುತ್ತೋ. ಹಾಗೆ ನೀವು ಕರ್ಮಾರ್ಥದಲ್ಲಿ ಬ್ರಹ್ಮವನ್ನೇ ಜಿಜ್ಞಾಸೆ ಅಂತ ಮಾಡಿಬಿಟ್ರೆ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು ಎಲ್ಲ ತಾನಾಗಿಯೇ ಬಂದೇ ಬರುತ್ತಪ್ಪ. ಆದ್ದರಿಂದ ಇಲ್ಲಿ ಶೇಷಷ್ಠಿ ಬೇಡ, ಕರ್ಮಣಿ ಷಷ್ಠಿಯನ್ನೇ ಸ್ವೀಕಾರ ಮಾಡಬೇಕು ಅಂತ ಆಚಾರ್ಯ ಅರ್ಥ. ಯಾಕೆ ಅಂದರೆ ಅದಕ್ಕೊಂದು ಅಭಿಪ್ರಾಯ ಹೇಳ್ತಾರೆ, ತಸ್ಮಿನ್ ಪ್ರಧಾನೇ ಜಿಜ್ಞಾಸಾ ಕರ್ಮಣಿ ಪರಿಗೃಹೀತೆ ಯೈರ್ ಜಿಜ್ಞಾಸಿತೈರ್ ವಿನಾ ಬ್ರಹ್ಮ ಜಿಜ್ಞಾಸಿತು ನಭವತಿ ತಾನೆ ಅರ್ಥಾಕ್ಷಿಪ್ತಾನ್ಯೇವ. ನೋಡಿ ಬುದ್ಧಿವಂತ ಎಷ್ಟು ಚೆನ್ನಾಗಿ. ಈಗ ಪ್ರಧಾನವಾದದ್ದನ್ನು ತಗೊಂಡ್ರೆ ಅದರ ಸಂಬಂಧಪಟ್ಟದ್ದೆಲ್ಲವೂ ಬಂದೇ ಬರುತ್ತೆ ಅಂತ ನಾವು ಹೇಳಿದ್ವಲ್ಲ, ಅದರ ಅರ್ಥ ಹೀಗೆ. ಏನಂತ, ಪ್ರಧಾನವಾದಂತಹ ವಸ್ತುವನ್ನು ನಾವು ತಗೊಂಡ್ಬಿಟ್ರೆ, ಏನು ವಸ್ತು? ಬ್ರಹ್ಮ ವಸ್ತು. ಯಾವುದಕ್ಕೆ? ಜಿಜ್ಞಾಸೆ. ಜಿಜ್ಞಾಸೆ ಅಂದ್ರೆ ಏನು? ವಿಚಾರ ಮಾಡಿ, ಬ್ರಹ್ಮವನ್ನು ವಿಚಾರ ಮಾಡಬೇಕಾಗಿದೆ ಅಂತ ನಾವು ಹೇಳಿದಾಗ
ಬ್ರಹ್ಮವನ್ನು ಅನ್ನೋ ವಿಭಕ್ತಿಯನ್ನ ದ್ವಿತೀಯ ವಿಭಕ್ತಿಯಲ್ಲಿಯೇ ಉಳಿಸ್ಕೊಂಡ್ಬಿಟ್ರೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂದ್ರೆ ಏನೇನನ್ನ ವಿಚಾರ ಮಾಡಿದರೆ ಬ್ರಹ್ಮ ಜಿಜ್ಞಾಸೆ ಪೂರ್ತಿಯಾಗುತ್ತೋ ಅದನ್ನೇ ಮಾಡಲೇಬೇಕು ಅಂತ. ಯೈರ್ ಜಿಜ್ಞಾಸಿತೈರ್ ವಿನ ಬ್ರಹ್ಮ ಜಿಜ್ಞಾಸಿತಂ ನಭವತಿ. ಸ್ಕೂಲ್ ಹೋಗ್ಬೇಕು ಅಂದ್ಬಿಟ್ರೆ ಎಲ್ಲ ಸೇರ್ಕೊಳುತ್ತೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಹಾಕೋಬೇಕು, ಪಾದರಕ್ಷೆ ಹಾಕೋಬೇಕು, ಪುಸ್ತಕ ತಗೋಬೇಕು, ನೋಟ್ ಬುಕ್ ತಗೋಬೇಕು, ಪೆನ್ಸಿಲ್ ತಗೋಬೇಕು. ಆದ್ರಿಂದ ಸ್ಕೂಲ್ಗೆ ಹೋಗುತ್ತೇನೆ ಅಂದ್ರೆ ಅರ್ಥ ಏನು? ಎಲ್ಲ ತಗೊಂಡು ಹೋಗ್ತಾನೆ ಅಂದ್ರೆ ಯಾರು ಹೋಗ್ತೇನೆ ಅಂದ್ರೆ ಸಾಲದು, ಪುಸ್ತಕ ತಗೋತೇನೆ, ಪೆನ್ಸಿಲ್ ತಗೋ, ಅದನ್ನೆಲ್ಲ ಯಾಕೆ ಹೇಳಬೇಕು? ಸೇರಿಲ್ಲ, ಅದೆಲ್ಲ ಸೇರಬೇಕು ಸ್ಕೂಲ್ಗೆ ಹೋಗೋದು ಅನ್ನೋದಕ್ಕೆ ಅರ್ಥವೇ ಇಲ್ಲ. ಕೈ ಬೀಸ್ಕೊಂಡು ಮಾರ್ಕೆಟ್ಗೆ ಹೋದಾಗೆ, ವಾಕಿಂಗ್ ಹೋದಾಗ ಹೋಗಕ್ಕಾಗುತ್ತೆ? ಹಾಗೆ ಇವ್ರು ಜಿಜ್ಞಾಸಿತ ಇವ್ರು ವಿನಃ, ಇದು ಶಂಕರಾಚಾರ್ಯ ಹೇಳೋ ಮಾತು, ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು ಅನ್ನುವಾಗ ಬ್ರಹ್ಮವನ್ನು ಅನ್ನೋ ಕರ್ಮಣೆ ಹೊತ್ತು ತಗೊಂಡಾಗ ಅದು ಪ್ರಧಾನವಾಯಿತು. ಆ ಪ್ರಧಾನವಾದಂತಹ ಬ್ರಹ್ಮ ತಿಳ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಏನೇನನ್ನು ವಿಚಾರ ಮಾಡಬೇಕು ಅದನ್ನ, ಅವುಗಳನ್ನು ವಿಚಾರ ಮಾಡದೇ ಇದ್ರೆ ಬ್ರಹ್ಮ ಜಿಜ್ಞಾಸೆ ಪೂರೈಸುವುದೇ ಇಲ್ವಲ್ಲ. ಆದ್ದರಿಂದ ಬ್ರಹ್ಮವನ್ನು ಎಂಬ ಕರ್ಮಣಿ ಸೃಷ್ಟಿಯನ್ನು ಉಪಯೋಗಿಸೋದೇ ಸರಿ. ಯಥಾ ಅದಕ್ಕೆ ದೃಷ್ಟ ಅಂತ ಕೊಟ್ಟು ರಾಜಾಸೋ ಗಚ್ಚತಿ. ಇದಿಷ್ಟು ಒಂದು ವಾದ ವಿವಾದವಾಯಿತು ಯಾವ ಬಗ್ಗೆ? ಬ್ರಹ್ಮ ಜಿಜ್ಞಾಸ ಅನ್ನೋ ಶಬ್ದದಲ್ಲಿ ಬ್ರಹ್ಮಣೋ ಜಿಜ್ಞಾಸ ಅನ್ನೋ ಷಷ್ಠಿ ವಿಭಕ್ತಿ ಬೇಕಿಲ್ಲ. ಒಂದು ವೇಳೆ ಷಷ್ಠಿ ವಿಭಕ್ತಿಯನ್ನು ಹೇಳಿದ್ರೆ ಬ್ರಹ್ಮವನ್ನು ಕುರಿತ ಜಿಜ್ಞಾಸೆ ಅಂತಲೇ ಅರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕರ್ಮಣಿ ಷಷ್ಠಿಯನ್ನು ತೆಗೆದುಕೊಂಡಾಗ ಪ್ರಧಾನವಾದಂತಹ ಬ್ರಹ್ಮ ಎಂಬ ವಸ್ತು ವಿಚಾರ ಮಾಡಲ್ಪಡಬೇಕಾದರೆ ಅದಕ್ಕೆ ಸಂಬಂಧಪಟ್ಟದ್ದನ್ನೆಲ್ಲ ವಿಚಾರ ಮಾಡಬೇಕು ಎಂಬ ಅರ್ಥ ತಾನಾಗಿಯೇ ಉಂಟಾಗುತ್ತದೆ. ಹೀಗಾಗಿ ಬ್ರಹ್ಮಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳ ಸಮೇತವಾಗಿ ಬ್ರಹ್ಮವನ್ನು ಜಿಜ್ಞಾಸವಾದವನು ವಿಚಾರ ಮಾಡಬೇಕು ಅನ್ನೋದು ಬ್ರಹ್ಮ ಜಿಜ್ಞಾಸ ಎಂಬ ಶಬ್ದದ ಅರ್ಥ. ಆಮೇಲೆ ಶ್ರುತ್ಯನುಗಮಾಚ ಎರಡನೇ ಹೇತುವನ್ನು ಕೊಡ್ತಾರೆ. ಏನಂತ? ಬ್ರಹ್ಮವನ್ನ ವಿಚಾರ ಮಾಡಬೇಕಾದ್ರೆ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ನೆಲ್ಲ ಮಾಡಬೇಕು ಅನ್ನೋ ಅರ್ಥ ಹೇಗೆ ಬರುತ್ತೆ ಅಂದ್ರೆ ಶ್ರುತಿಯಲ್ಲಿಯೂ ಇದೆ. ಏನಂತ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಇತ್ಯಾದ್ಯ ಶ್ರುತಯಃ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಇತಿ ಪ್ರತ್ಯಕ್ಷಮೇವ ಬ್ರಹ್ಮಣೋ ಜಿಜ್ಞಾಸಾ ಕರ್ಮತ್ವಂ ದರ್ಶಯಂತೆ. ಭಾಷ್ಯ ಏನು ಹೇಗೆ ಹೊಂದಿಸ್ತಾರೆ ಆ ಶ್ರುತಿಗೆ ಅಂದ್ರೆ, ಶ್ರುತ್ಯನು ಗಮಾಚ ಅಂದ್ರು ವೇದದ ಆಧಾರ ಇದೆ ಅಂತಾರೆ. ಯಾವಾಗಲೂ ಅಷ್ಟೇ, ಆಚಾರ್ಯರು ಮೊಟ್ಟ ಮೊದಲು ಶ್ರುತಿ ಪ್ರಮಾಣ ಅಂತಾರೆ. ಶ್ರುತಿಯನ್ನ ಅತ್ಯಂತ ಗೌರವದಿಂದ ಕಂಡು ಕೋಟ್ ಮಾಡೋರು ಶಂಕರಾಚಾರ್ಯ. ಬೇರೆಯವರು ಕೋಟ್ ಮಾಡ್ತಾರೆ, ಮಾಡೇನ್ ಮಾಡ್ತಾರೆ, ತಮಗೇನು ಅರ್ಥ ಬೇಕೋ ಅದನ್ನಲ್ಲಿ ಹೊಂದಿಸ್ಬಿಡ್ತಾರೆ. ಹಾಗಲ್ಲ, ಅಲ್ಲೇನಿಗೂ ಆ ಅರ್ಥಕ್ಕೆ ಹೊಂದಬೇಕು ಅಂತ ಶಂಕರಾಚಾರ್ಯರು. ಇರತಕ್ಕ ಅರ್ಥವನ್ನು ಹೊಂದಿಸಬೇಕೇ ಹೊರತು ಇಲ್ಲದ ಅರ್ಥವನ್ನು ನಾವು ಹೊಂದಿಸೋಕ್ಕೆ ಪ್ರಯತ್ನ ಮಾಡಬಾರದು. ಇದು ಶಂಕರಾಚಾರ್ಯ ಒಂದು. ಕೆಲವು ಸಲ ಎಷ್ಟು ಜೋರ ಹೇಳ್ತಾರೆ ಅಂದ್ರೆ, ಶ್ರುತಿಯಲ್ಲಿ ವಿರುದ್ಧಾರ್ಥವೇ ಕಾಣುತ್ತೆ ಅಂದ್ರೆ ಅದು ಶ್ರುತಿ ಅರ್ಥ ಅಲ್ಲ ಅಂತಾರೆ. ನೀವು ಮಾಡಿರೋ ಅರ್ಥವೇ ತಪ್ಪು ಅಂದ್ಬಿಡ್ತಾರೆ. ಅಷ್ಟು ಜೋರ ಅದು ಬೇರೆ ಅರ್ಥ ಮಾಡಬೇಕು. ಯಾಕೆ ಅಂದ್ರೆ ಶ್ರುತಿ ಯಾವಾಗಲೂ ತಪ್ಪು ಅರ್ಥ ಹೇಳೋದಿಲ್ಲ, ಅದು ಅತ್ಯಂತ ಪ್ರಮಾಣ. ಆದ್ರಿಂದ ಶ್ರುತಿಯಲ್ಲಿ ಹೀಗೆ ತಪ್ಪಾಗಿ ಹೇಳಿದೆಯಲ್ಲ ಅಂದ್ರೆ, ತಪ್ಪಾಗಿ ಹೇಳಿದೆಯಲ್ಲ ಅನ್ನೋನ್ ತಪ್ಪೋದು, ಶ್ರುತಿ ಅಲ್ಲ, ಶ್ರುತಿ ಹೀಗೆ ಅರ್ಥ ಮಾಡಬೇಕು ಅಂತ ಕೂಡಲೇ ಆರ್ಗ್ಯುಮೆಂಟ್ ಮಾಡ್ಬಿಡ್ತಾರೆ. ಅಷ್ಟು ಗೌರವ ಮೊದಲನೇದು. ಅದಕ್ಕೆ ಶಂಕರಾಚಾರ್ಯನ ಶ್ರುತಿ ಸ್ಮೃತಿ ಪುರಾಣ ನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಅಂತ ಹೇಳುತ್ತೆ. ಶ್ರುತಿ ಸ್ಮೃತಿ ಪುರಾಣ, ಹೀಗೆ ಕ್ರಮ. ಶ್ರುತಿಯಲ್ಲಿ ಹೇಳಿದೆ ಅಂದ್ರೆ ಅದು ತೀರ್ಮಾನ, ಅದು ಕೊನೆಯ ತೀರ್ಮಾನ. ಇನ್ನು ಅದನ್ನ ಯಾರು, ಶ್ರುತಿಯನ್ನು ಯಾರು ಬದಲಾಯಿಸೋಕ್ಕಾಗಲ್ಲ. ಈ ಪುರಾಣ ಗಿರಣ ಎಲ್ಲ ಬದಲಾಯಿಸ್ಬಿಡ್ತಾರೆ, ಈ ಶ್ಲೋಕ ಎಲ್ಲ ಬದಲಾಯಿಸ್ಬಿಡ್ತಾರೆ, ವೇದ ಮಾತ್ರ ಯಾರು ಬದಲಾಯಿಸೋ ಹಾಗಿಲ್ಲ. ಆ ವೇದದ ಗೌರವ ಏನು ಅಂದ್ರೆ, ಶಾಸ್ತ್ರದಲ್ಲಿ ಬರೀತಾರೆ ಇದು ನೋಡಿಪ್ಪ, ಅಗ್ನಿಮೇಳ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಅಂತ ಪ್ರಾರಂಭ ಆಗುತ್ತೆ. ಅಗ್ನಿಮೇಳ ಅಂತಿದೆ. ಅಗ್ನಿ ಅಂದ್ರೆ ಕನ್ನಡದಲ್ಲಿ ಬೆಂಕಿ ಅಂತಾರೆ. ನೀವು ಅಮರಕೋಶ ತೆಗಿರಿ, ಅಗ್ನಿ ವೈಶ್ವಾನರ ವನ್ಹಿ ಅಂತ ಅಗ್ನಿ ಶಬ್ದಕ್ಕೆ ಪರ್ಯಾಯ ಪದಗಳು ನೂರೆಂಟು ಸಿಗ್ತವೆ, ಎಂಟತ್ತು ಸಿಗ್ತದೆ. ಆದ್ದರಿಂದ ಅಗ್ನಿಮೇಳ ಅಂತ ಹೇಳೋಣ. ಒಬ್ಬ ಜಾಣ, ನಾನು ಸ್ವಾಮಿ ವನ್ಹಿನಿ ಹೇಳೆ ಪುರೋಹಿತನ ಅದೇ ಅರ್ಥ ತಾನೇ. ಅಗ್ನಿ ಅಂದ್ರೆ ಅದೇ ಅರ್ಥ, ವನ್ಹಿ ಅಂದ್ರೆ ಅದೇ ಅರ್ಥ, ಅಗ್ನಿರ್ ವೈಶ್ವ ಅಂದ್ರೆ ವನ್ಹಿ ಅಂತ. ನಾನು ವನ್ಹಿ ವೇಳೆ ಅಂತ ಯಾಕೆ ಹೇಳಬಾರದು ಅಂತ ಇನ್ನೊಬ್ಬ ಶುರು ಮಾಡಿಬಿಟ್ರೆ ವೇದದ ಗತಿ ಏನಾಗ್ಬೇಕು?
ಅದಕ್ಕೆ ಅರ್ಥ ಹೇಳ್ತಾರೆ ಹಾಗಾಗಲ್ಲ. ವೇದದ ಒಂದೇ ಒಂದು ಪದವನ್ನು ನೀವು ಬದಲಾಯಿಸಕ್ಕೆ ಅಧಿಕಾರವೇ ಇಲ್ಲ. ಅಲ್ಲಿ ಯಾವ ಪದ ಹೇಳಿದ್ರೆ ಅದನ್ನೇ ಹೇಳಬೇಕು. ಅದಕ್ಕೆ ನೀವು ಏನ್ ಮಾಡ್ತಾರೆ, ಅಗ್ನಿ ವೇಳೆ ಅಂತ ಹೇಳಿದ್ರೆ ಮಂತ್ರವಾಗುತ್ತದೆಯೇ ಹೊರತು ಒಂದು ವೇಳೆ ಅಂದ್ರೆ ಆಗಲ್ಲ. ವೈದಿಕರು ಏನ್ ಮಾಡ್ತಾರೆ, ಕೆಲವರಿಗೆ ವೇದ ಮಂತ್ರ ಹೇಳಬಾರದು ಅಂತ ಏತೇ ಘನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘವಾಯು ಅಂತ ಏನೋ ಅವ್ನು ಸೇರಿಸ್ಬಿಟ್ಟು ಹೇಳ್ಬಿಟ್ರು. ಆ ಕೇಳಿದವರು ವೇದ ಅಂತ ಅವ್ರು ತಿಳ್ಕೊತಾರೆ, ಇವರಲ್ಲ. ಆದ್ರೆ ಹಾಗೆ ಸಂಸ್ಕೃತ ವಾಕ್ಯ ಹೇಳಿಬಿಟ್ರೆ ಎಲ್ಲವೂ ಏನೂ ಆಗುತ್ತೋ, ಏನರ ಗೌರವ ಏನು? ವೇದದಲ್ಲಿ ಯಾವ ಶಬ್ದ ಇದೆಯೋ ಅದೇ ಶಬ್ದ. ಅಂದ್ರೆ ಅಗ್ನಿಯನ್ನು ಶಬ್ದ ಇದ್ರೆ ಇವ್ರು ಬರೀತಾರೆ ವಿವರಣಕಾರರು ಏನಂತ, ಅಕಾರ ಪೂರ್ವಕ ಅಗ್ನಿಯನ್ನು ತಂದು ಬಿಡಿಸಿ. ಆ ಅಂತಂದ ಅಕ್ಷರ ಇದೆ, ಗ್ನಿ ಅಂತಂದ ಅಕ್ಷರ ಇದೆ. ಅಕಾರ ಪೂರ್ವಕ, ಗಕಾರ ಪೂರ್ವಕ, ನಕಾರ ಪೂರ್ವಕ, ಇಕಾರ ಪೂರ್ವಕವಾದಂಥ ಅಗ್ನಿ ಅನ್ನುವ ಶಬ್ದವನ್ನೇ ಹೇಳಬೇಕು. ಅದಕ್ಕೆ ಈಗ ಕೊಟೇಶನ್ ಕೊಡ್ತಾರೆ ಆಚಾರ್ಯರು ನೋಡಿ. ಶ್ರುತಿಯಲ್ಲಿಯೂ ಕೂಡ ಬ್ರಹ್ಮವನ್ನ ನಿರ್ದೇಶ ಮಾಡಬೇಕಾದ್ರೆ ಹೇಗೆ ಹೇಳಿದೆ ಎನ್ನುವುದು ನೋಡಿ. ಎಲ್ಲಾ ಸಮಸ್ತ ಜಗತ್ತು ಎಲ್ಲಿ ಹುಟ್ಟುತ್ತೋ, ಎಲ್ಲಿ ಬಾಳುತ್ತದೆಯೋ, ಎಲ್ಲಿ ಹೋಗೊಂದಾಗುತ್ತದೆಯೋ ಅಂತ ಹೇಳಬೇಕಾದ್ರೆ ಆ ಬ್ರಹ್ಮದ ಒಂದು ಸ್ವರೂಪ ಎಷ್ಟು ದೊಡ್ಡದಾಗಿರಬೇಕು, ಅಂಥ ಬ್ರಹ್ಮವನ್ನ ವಿಚಾರ ಮಾಡಬೇಕು ಅಂತ ನೀವು ಕರ್ಮಣಿ ಷಷ್ಠಿ ಮಾಡಿದರೆ ಅರ್ಥ ಬರುತ್ತೆ. ಆ ಬ್ರಹ್ಮವು ಕರ್ಮ ಷಷ್ಠಿಯಲ್ಲಿ ಬಳಸಲ್ಪಟ್ಟಾಗ ಅದಕ್ಕೆ ಸಂಬಂಧಪಟ್ಟ ವಿಚಾರವೆಲ್ಲ ತಾನಾಗಿಯೇ ಸೇರ್ಕೊತ್ತೆ. ಹೀಗೆ ನಾವು ಮಾಡಿದಂಥ ಒಂದಾನೊಂದು ಆರ್ಗ್ಯುಮೆಂಟ್ನಲ್ಲಿ ವೇದದ ಆಧಾರವು ಸಿಗುತ್ತದೆ ಅಂತ ಶ್ರುತ್ಯನು ಗಮಾಚ ಅಂತ ಅರ್ಥ ನೋಡಿದ. ತದ್ಬ್ರಹ್ಮೇತಿ ಪ್ರತ್ಯಕ್ಷಮೇವ ಬ್ರಹ್ಮಣೋ ಜಿಜ್ಞಾಸಾ ಕರ್ಮತ್ವಂ ದರ್ಶಯಂತೆ. ಬ್ರಹ್ಮವನ್ನೇ ಕುರಿತು ವಿಚಾರ ಮಾಡಬೇಕು ಎಂಬ ಬಗ್ಗೆ ತದ್ದಿ ಜಿಜ್ಞಾಸಸ್ವ ತದ್ ಬ್ರಹ್ಮ ಅತ್ತತೂನ್ನ ಶಬ್ದ ಹಿಡ್ಕೊಳ್ಳಿ. ಮೊದಲೇನು ಹೇಳಿದ್ರು ಎತ್ತಂತ, ಯಾವುದರಿಂದ ಜಗತ್ ಹುಟ್ಟುತ್ತದೆಯೋ ಅಂತ ಪ್ರಾರಂಭ ಮಾಡಿ ಜಗತ್ತಿನ ಹುಟ್ಟು ಸ್ಥಿತಿ ಲಯ ಎಲ್ಲವೂ ಯಾವುದರಲ್ಲಾಗುತ್ತದೆಯೋ ತತ್ ಅದನ್ನು ವಿಜಿಜ್ಞಾಸಸ್ವ ವಿಚಾರ ಮಾಡು. ತತ್ ಬ್ರಹ್ಮ ಎರಡು ಸಲ ತತ್ ತತ್ ಅಂತ ಒತ್ತಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಅದೇನ್ ತೋರಿಸುತ್ತೆ, ಆ ತತ್ ಅನ್ನೋದೇ ಬ್ರಹ್ಮ. ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರತಕ್ಕದ್ದೇ ಬ್ರಹ್ಮ. ಯಾಕೆ ಇಷ್ಟು ಒತ್ತು ಹೇಳ್ತಾರೆ ಅಂದ್ರೆ, ಶ್ರುತಿಯಲ್ಲಿ ತಾತ್ಪರ್ಯದಿಂದ ಬ್ರಹ್ಮವನ್ನು ಹೇಳಿದ್ದಾಗ ಆ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದನ್ನು ಸೆಕೆಂಡ್ರಿ ಆಗಬೇಕೆ ಹೊರತು ಅದಕ್ಕೂ ಸ್ಥಾನ ಕೊಡಬಾರ್ದು. ಪ್ರಧಾನ ಸ್ಥಾನ ಶ್ರುತಿಯಲ್ಲಿ ಯಾವುದಕ್ಕಿರ್ಬೇಕ್ರೆ, ಬ್ರಹ್ಮಕ್ಕಿರ. ಆವಾಗಲೇ ಅದು ಬ್ರಹ್ಮವನ್ನ ಹೇಳತಕ್ಕ ಶ್ರುತಿ ಅಂತ ಪ್ರಮಾಣವಾಗುತ್ತೆ ಈ ಅರ್ಥದಲ್ಲಿ. ಬಾಕಿ ಇದಕ್ಕೆ ಸೆಕೆಂಡ್ರಿ ಎರಡನೇ ಸ್ಥಾನ ಕೊಡಬಹುದು. ಹೀಗೆ ಒಂದು ಸಭೆಯೊಳಗೆ ಅಧ್ಯಕ್ಷರು ಅಂತ ಕೋರಿಸಿದ್ರೆ ಒಂದೇ ಒಂದು ಕುರ್ಚಿ ಇರುತ್ತೆ, ನಾನು ಅಧ್ಯಕ್ಷನಾಗ್ತೀನಿ ಪಕ್ಕದಲ್ಲಿ ಕುರ್ಚಿ ಹಾಕೋತೀನಿ ಅಂದ್ರೆ ಆಗೋದಿಲ್ಲ. ಒಂದೊಂದೇ ಇರಬೇಕು ಯಾವಾಗಲೂ, ಒಂದಕ್ಕಾನೆ ಗೌರವ ಇರೋದು, ಎರಡು ಮೂರು ಆದರೆ ಇಲ್ಲ. ಆದ್ದರಿಂದ ಈ ಒಂದಾನೊಂದು ಪರಬ್ರಹ್ಮವೇ ಮುಖ್ಯ ಅನ್ನೋದನ್ನ ಶ್ರುತಿಯು ಕೂಡ ತದ್ದಿ ಜಿಜ್ಞಾಸಸ್ವ ತದ್ ಬ್ರಹ್ಮ ಅಂತ ಒತ್ತೆ ಒತ್ತೆ ಹೇಳ್ತಾ ಇರುವಾಗ ತಾತ್ಪರ್ಯವಿಲ್ಲ, ಬ್ರಹ್ಮದಲ್ಲಿಯೇ ಸಮನ್ವಯವಾಗುತ್ತದೆ. ಅದಕ್ಕೋಸ್ಕರ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಬ್ರಹ್ಮವನ್ನು ಕುರಿತು ಜಿಜ್ಞಾಸೆ ಎಂಬುದಾಗಿ ಕರ್ಮಣಿ ಷಷ್ಠಿಯನ್ನೇ ಸ್ವೀಕರಿಸಬೇಕು ಅಂತ ಒಂದು ಸಣ್ಣ ವಿಗ್ರಹ ವಾಕ್ಯಕ್ಕೆ ನೋಡಿ ಇಷ್ಟು ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ಅಲ್ಲ ಅಷ್ಟು ಪಾಯಿಂಟ್ ಇದೆ. ಅದಕ್ಕೋಸ್ಕರ ಇದು ಆರ್ಗ್ಯುಮೆಂಟ್ ಹೇಗೆ ಇದರಲ್ಲಿ ವಕೀಲರುಗಳು ಮಾಡ್ತಾರೋ ಹಾಗೆ ಬ್ರಹ್ಮಸೂತ್ರ ಭಾಷೆಯಲ್ಲ ಹಾಗೇನೆ ನ್ಯಾಯ ಪ್ರಧಾನ. ಇದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಹೆಸರು. ನ್ಯಾಯ ಅಂದ್ರೆ ಏನು, ಎಲ್ಲ ಕಾನೂನು ಪ್ರತಿಯೊಂದನ್ನು ಆ ಒಂದಾನೊಂದು ಚೌಕಟ್ಟಿನಲ್ಲೇ ಬಳಸ್ತಾರೆ. ಶ್ರುತಿ ಅಂದ್ರೆ ಏನು, ಅನುಮಾನ ಅಂದ್ರೆ ಏನು, ತರ್ಕ ಅಂದ್ರೆ ಏನು, ಹೀಗೆಲ್ಲ ಇಟ್ಟುಕೊಂಡು ಎಲ್ಲೆಲ್ಲಿ ಏನೇನು ಪ್ರಧಾನವಾಗಿ ಬಳಸ್ಬೇಕು ಅದನ್ನು ಹೇಳ್ತಾರೆ. ಹಾಗೆ ತಚ್ಚ ಕರ್ಮಣಿ ಷಷ್ಠಿ ಪರಿಗ್ರಹೇ ಸೂತ್ರೇಣ ಅನುಗತಂ ಭವತೇಂದ್ರು. ನೋಡಿ, ಬ್ರಹ್ಮಣೇ ಜಿಜ್ಞಾಸೆಗೆ ಪ್ರತ್ಯಕ್ಷಮೇವ ಅಂದ್ರೆ ನೇರಾಗಿ ಕಾರಣವಾಗಿರುವುದರಿಂದ ಬ್ರಹ್ಮವನ್ನು ಕುರಿತಂಥ ಜಿಜ್ಞಾಸೆ ಎಂಬುದು ಶ್ರುತಿಯ ಆಧಾರದಿಂದಲೂ ಗೊತ್ತಾಗ್ತಾ ಇರೋಣದರಿಂದ ಇಲ್ಲಿ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಕರ್ಮಣಿ ಷಷ್ಠಿಯನ್ನು ತೆಗೆದುಕೊಂಡರೆ ಮಾತ್ರವೇ ಸೂತ್ರಕ್ಕೆ ಅನುಗುಣವಾಗಿ ಅರ್ಥ ಮಾಡಿದಂತೆ ಆಗುತ್ತದೆ. ನ ವಿಪರ್ಯಯೇ, ಬದಲಾವಣೆ ಮಾಡಿದ್ರಾಗುವುದಿಲ್ಲೋ, ಇದೇ ಅರ್ಥ ಮಾಡಬೇಕು. ತಸ್ಮಾತ್ ಆದ್ರಿಂದ ಏನಾಯ್ತು, ಈಗ ಬ್ರಹ್ಮಣ ಇತಿ ಕರ್ಮಣಿ ಷಷ್ಠಿ, ಆದ್ರಿಂದ ಬ್ರಹ್ಮಣ ಜಿಜ್ಞಾಸ ಎಂಬ ಸಮಾಸ ವಾಕ್ಯದಲ್ಲಿ ಬ್ರಹ್ಮಣ ಎಂಬುದು ಕರ್ಮಣ್ಯರ್ಥದಲ್ಲಿಯೇ ಬಳಸಲ್ಪಟ್ಟಿದೆ, ಕರ್ಮಣಿ ಷಷ್ಠಿ ಅಂತ ತೀರ್ಮಾನವಾಯಿತು.
ಏನಪ್ಪ ಇಷ್ಟೊಂದು ಗಲಾಟೆ ಅಂತ ನಮಗೆ ಗಲಾಟೆ ಎಲ್ಲ ಅದು ನಿರ್ಧಾರ ಮಾಡಬೇಕಾದ್ರೆ ಕೋರ್ಟ್ನಲ್ಲೂ ಹಾಗೆ ಒಂದು ಏನಾರು ಒಂದು ಸಣ್ಣ ಪಾಯಿಂಟ್ ಒಂದು ಸಣ್ಣ ಸಾಕ್ಷಿ ಸಿಕ್ಬಿಟ್ರೆ ನೋಡಿ ಹೇಗೆ ಅದನ್ನು ಹಿಡ್ಕೊಂಡು ವಿಚಾರ ಮಾಡಿ ಅದರಿಂದ ಎಲ್ಲ ನಿಜವನ್ನು ಗೊತ್ತು ಮಾಡ್ತಾರೋ ಇಲ್ಲಿಯೋ ಹಾಗೆ ವ್ಯಾಕರಣದಿಂದಲೇ ಆಗಲಿ ಮೀಮಾಂಸದಿಂದಲೇ ಆಗಲಿ ತರ್ಕದಿಂದಲೇ ಆಗಲಿ ನೀವು ಯಾವ ಕಡೆಯಿಂದ ಆರ್ಗ್ಯುಮೆಂಟ್ ಮಾಡಿದರೂ ಪಾಯಿಂಟ್ ಅಲ್ಲಿಗೆ ಬರಬೇಕು ಅಷ್ಟು ಭದ್ರವಾಗಿ ತೀರ್ಮಾನ ಮಾಡಿರ್ತಾರೆ. ಇಲ್ಲದೇ ಇದು ಇಷ್ಟೊತ್ತಿಗೆ ಇನ್ನೂ ಯಾರ್ಯಾರು ಬ್ರಹ್ಮಸೂತ್ರ ಭಾಷೆ ಬರ್ಬಿಡೋರು ಸಾಧ್ಯ ಇಲ್ಲ ಯಾರು ಅದೇ ಆಗಿರ್ಬೇಕು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಬ್ರಹ್ಮಣ ಜಿಜ್ಞಾಸ ಅಂದರೆ ಶೇಷ ಷಷ್ಠಿ ಅಲ್ಲ ಕರ್ಮಣಿ ಷಷ್ಠಿ. ಈಗ ಮುಂದಿನ ಪ್ರಶ್ನೆ ಜಿಜ್ಞಾಸ ಅಂದ್ರೆ ಏನು ಅಂತ. ಬ್ರಹ್ಮ ಅಂದ್ರಾಯಿತು, ಬ್ರಹ್ಮ ಶಬ್ದದ ಅರ್ಥ ಹೇಳಿದ್ರು, ಆಮೇಲೆ ಬ್ರಹ್ಮದ ಜಿಜ್ಞಾಸೆ ಅಂತ. ಜಿಜ್ಞಾಸೆ ಅಂದ್ರೆ ಏನು ಅಂತ ಅದಕ್ಕೆ ಅರ್ಥ ಜ್ಞಾತಮಿಚ್ಛಾ ಜಿಜ್ಞಾಸ. ಇದೆಲ್ಲ ಅಸಾಧಾರಣವಾದಂತಹ ವಿಷಯಗಳು, ಶಂಕರ ಭಾಷೆಯಲ್ಲಿ ಮಾತ್ರವೇ, ಬೇರೆ ಕಡೆ ಇದನ್ನು ನೀವು ಹುಡುಕಿರೂ ಸಿಗಲ್ಲ. ಈಗ ನೋಡಿ ಜಿಜ್ಞಾಸ ಅಂತ ಒಂದು ಪದ, ಜಿಜ್ಞಾಸ ಅನ್ನೋದಕ್ಕೆ ವಿಗ್ರಹ ವಾಕ್ಯ ಮಾಡಿ ಜ್ಞಾತಮಿಚ್ಛಾ ಜಿಜ್ಞಾಸ. ಇಚ್ಛಾ ಅರ್ಥದಲ್ಲಿ ಸನ್ ಅಂತ ಒಂದು ಪ್ರತ್ಯಯ ಬಂದು ಜಿಜ್ಞಾಸ ಅಂತ ರೂಪವಾಗುತ್ತದೆ. ಅದು ವ್ಯಾಕರಣದ ಒಂದಾನೊಂದು ಪ್ರಕ್ರಿಯೆ. ಈಗ ಜಿಜ್ಞಾಸ ಅನ್ನೋ ಶಬ್ದದ ಅರ್ಥ ಏನು ಅಂತ ಯಾರೋ ಕೇಳ್ತಾರೆ. ಇಲ್ಲಿ ಹೋಗಿದ್ರೆ ಹೊಳೆ ಅನಿಸಿಪುರಕ್ಕೆ ಯಾತಕ್ಕೆ ಬ್ರಹ್ಮಸೂತ್ರ ಪಾಠಕ್ಕೆ? ಹೌದಾ, ಬ್ರಹ್ಮ ಜಿಜ್ಞಾಸ ಅಂತೇನು ಸ್ವಾಮಿ ಬಿಟ್ರೆ ಅನ್ಬಾರ್ದು ಹೇಳ್ಬೇಕು ತಿಳ್ಕೊಬೇಕು. ಜಿಜ್ಞಾಸ ಅನ್ನೋದಕ್ಕೆ ಏನಂತ ನೋಡಿ ಶಂಕರ ಶಾಸ್ತ್ರಿಗೆ ಹೇಳಿದ್ದಾರೆ, ಜ್ಞಾತಮಿಚ್ಛಾ ಜಿಜ್ಞಾಸ ಅಂದ್ರೇನು? ತಿಳಿಯಬೇಕು ಎಂಬ ಇಚ್ಛೆ. ತಾವೆಲ್ಲ ಯಾಕೆ ಬಂದಿದ್ದೀರಿ? ಬ್ರಹ್ಮಸ್ವರೂಪ ತಿಳ್ಕೋಬೇಕು ಅಂತ ಬಂದಿದ್ದೀರಿ ಅಲ್ಲವೇ? ನೋಡಿ ಭಗವತ್ಪಾದರು ಹೇಗೆ ನಮ್ಮ ಹತ್ತಿರಕ್ಕೆ ಬಂದು ಉಪದೇಶ ಮಾಡ್ತಾರೆ. ನಿಜ ಜಿಜ್ಞಾಸ ಇಲ್ಲದೆ ಹೋದರೆ ಯಾಕೆ ಬರ್ತೀವಿ? ಬರೋದೇ ಇಲ್ಲ. ಯಾವುದಾದ್ರು ವಸ್ತುವನ್ನು ತಿಳ್ಕೋಬೇಕು ಅಂದರೆ ಆ ತಿಳ್ಕೋಬೇಕು ಅಂತಕ್ಕಂಥ ಒಂದು ಆಸಕ್ತಿ ಕುತೂಹಲ ಇರಬೇಕು. ಇಚ್ಛಾ ಅಂತ ಹೆಸರು. ಇಚ್ಛಾ ಅಂದ್ರೆ ಏನು? ಬಯಕೆ. ಬಯಕೆ ಇದ್ರೆ ಬರೋದು, ಇಲ್ಲದೇ ಇದ್ರೆ ಬೈಕ್ ಇಲ್ಲದೇ ಇದ್ರೆ ಯಾರು ಯಾವುದನ್ನು ವಿಚಾರ ಮಾಡಲ್ಲ. ಲೋಕದಲ್ಲಿ ಎಷ್ಟೋ ನಡೀತು, ನಾವು ನ್ಯೂಸ್ ಪೇಪರ್ ಓದ್ತೀವಲ್ಲ, ಅದರಲ್ಲಿ ಏನು ಜಿಜ್ಞಾಸೆ ಇರಲ್ಲ ನಮಗೆ. ಸುಮ್ಮನೆ ಊಟ ಆದ್ಮೇಲೆ ಸ್ವಲ್ಪ ತೂಕಡಿಗೆ ಬರೋ ತನಕ ಒಂದು ಶುಭ ಓದಿ ಜಾಸ್ತಿ ಬಿಡೋದು. ಏನು ಜಿಜ್ಞಾಸೆ ನಮಗೆ ಯಾಕೆ ಬೇಗ ಓದಿ ಸರ್ ಕೊನೆ ಸ್ವಾಮಿ? ಇದು ನಾಳೆ ನಿನ್ನೆ ಪೇಪರ್ ಆಯ್ತು, ನಿನ್ನೆ ಪೇಪರ್ ಆಗಲೇ ಮುಗಿದು ಹೋಯ್ತು, ಅದ್ರ ಕಥೆಯೇ ಮುಗಿದೋಯ್ತು, ಅದು ಯಾರು ಓದೋದೇ ಇಲ್ಲ ಪೇಪರ್ ಹರಿಯೋದೆ. ಯಾಕೆ ಅಂದ್ರೆ ಅದರಲ್ಲಿ ಏನು ನಾವು ಹಿಡ್ಕೋಬೇಕಾದ ತಿಳ್ಕೋಬೇಕಾದ ಏನು ಇಲ್ಲ ಅಂತ. ಹಾಗಲ್ಲ, ಇದು ಬ್ರಹ್ಮ ಜಿಜ್ಞಾಸೆ ಅಂದ್ರೆ ಜ್ಞಾತಮಿಚ್ಛಾ. ಈಗ ನಾವು ಮಾಡಿರೋ ಪ್ರಯತ್ನ ಬ್ರಹ್ಮವನ್ನು ತಿಳ್ಕೊಂಬಿಡ್ಬೇಕು ಅಂತ, ಅದಕ್ಕೋಸ್ಕರ ಹೊರಡಿರೋದು. ಅದಕ್ಕೆ ಜಿಜ್ಞಾಸ ಜಿಜ್ಞಾಸ ಅಂತ ಹೆಸರು. ಗೊತ್ತಾಯ್ತಾ? ಜ್ಞಾತಂ ಇಚ್ಛಾ, ಆ ಬ್ರಹ್ಮವನ್ನು ಅರಿತುಕೊಳ್ಳಬೇಕು ಎಂಬ ಇಚ್ಛೆ ಇದೆಯಲ್ಲ, ಅದಕ್ಕೆ ಜಿಜ್ಞಾಸ ಜಿಜ್ಞಾಸ ಅಂತ ಹೆಸರು ಅಂತ. ಇದಕ್ಕೋಸ್ಕರಲೇ ಈಗ ನಾವು ಕ್ಲಾಸ್ ಮಾಡಿದರೆ ಜಿಜ್ಞಾಸುಗಳಿಗೆ ಮಾಡೋದು, ಬರೀ ಶ್ರೋತೃಗಳಿಗೆ. ಶ್ರೋತೃಗಳನ್ನು ಸುಮ್ಮನೆ ಕೇಳ್ಕೊತಾರೆ ಹೋಗ್ತಾರೆ. ಶ್ರೋತೃಗಳಾದರೆ ನೀವು ಬ್ರಹ್ಮಸೂತ್ರ ಕಲಿಯೋಕ್ಕಾಗಲ್ಲ, ಜಿಜ್ಞಾಸುಗಳೇ ಆಗಬೇಕು. ಆದ್ದರಿಂದ ಜಿಜ್ಞಾಸುಗಳ ಪಟ್ಟ ಕೊಟ್ಟೆ ಬಿಡೋಣ ಇನ್ಯಾಕೆ, ಇಲ್ಲರೆ ಯಾಕೆ ಬರ್ತೀರಿ ನೀವು ಇದರಲ್ಲಿಗೆ? ಅದೇನ್ರಿ ಬ್ರಹ್ಮ ಅದು ಹೇಳೇಬಿಡಿ ಅಲ್ಲ, ನಾವು ಶಂಕರಾಚಾರ್ಯನೇ ಹಿಡ್ಕೊಂಡ್ಬಿಟ್ರಾಯ್ತು. ಅದು ಹೇಳಿ ಸ್ವಾಮಿ, ಅದು ಏನು ಜ್ಞಾತಮಿಚ್ಛಾ, ನಮಗೆ ಬ್ರಹ್ಮ ತಿಳ್ಕೋಬೇಕು ಅನಿಸಿದೆ ಹೇಳಿ ಅಂದ್ಬಿಟ್ರ ಅಷ್ಟು. ಆ ರೀತಿಯಾದ ಒಂದು ಕುತೂಹಲ ಇರಬೇಕು ಶಿಷ್ಯನಲ್ಲೇ. ಇರಬೇಕಾದ ಗುಣ ಇದು ಯಾವುದು? ಜಿಜ್ಞಾಸತ್ವ. ಗುರು ಉಪದೇಶ ಮಾಡ್ತಾನೆ ಆಗಲೇ ಒಂದಕ್ಕೊಂದು ಹೊಂದ್ಕೊಳ್ಳೋದು. ಜ್ಞಾತಮಿಚ್ಛಾ ಜಿಜ್ಞಾಸ ಅಂದ್ರು. ಈಗ ಜ್ಞಾತಮಿಚ್ಛಾ ಅಂದ್ರೆ ತಿಳಿಯಬೇಕು ಎಂಬ ಇಚ್ಛೆ ಅಂದ್ರೆ ತಿಳಿದು ಅಂದ್ರೆ ಏನು? ಆ ತಿಳಿವಿಗೆ ಒಂದಾನೊಂದು ತುದಿ ಯಾವುದು? ಅಯ್ಯಪ್ಪ, ಅವಗತಿ ಪರ್ಯಂತಂ ಜ್ಞಾನಂ ಸನ್ವಾಚ್ಯಾಯ ಇಚ್ಛಾಯ ಕರ್ಮ. ಅವಗತಿ, ಈ ವಿವರಣೆಗಳು ಎಲ್ಲೂ ಸಿಗೋದಿಲ್ಲ ಶಂಕರ ಭಾಷೆಯಲ್ಲಿ ಮಾತು. ನೋಡಿ, ಜ್ಞಾತಮಿಚ್ಛಾ ಜಿಜ್ಞಾಸ ಅಂತ ಬೆಳೆಸಿದ್ರು. ತಿಳಿಯಬೇಕು ಎಂಬ ಇಚ್ಛೆ, ಜ್ಞಾತಂ ಅಂತಿದೆಯಲ್ಲ ಅದೇ ಜ್ಞಾನ, ತಿಳಿಯಬೇಕು ಎಂಬ ಅಂತ. ಜ್ಞಾತಂ ಅಂದ್ರೆ ತಿಳಿಯಬೇಕು ಅಂತಿರಲ್ಲ, ತಿಳಿಯಲಿಕೆ ಅಂದ್ರೆ ಎಲ್ಲಿಯವರೆಗಿನ ತಿಳುವಳಿಕೆ ಅಂತ. ಅವಗತಿ ಪರ್ಯಂತಂ ಜ್ಞಾನಂ ಅಂದ್ರೆ ನೋಡಿ, ಜ್ಞಾನದಲ್ಲಿ ಎರಡು ತರಹ ಇದೆ. ಶಬ್ದ ಜ್ಞಾನ ಬೇರೆ, ವಸ್ತುವಿನ ಜ್ಞಾನ ಬೇರೆ. ಕರೆಕ್ಟಾಗಿ ತಿಳ್ಕೋಬೇಕು. ಶಬ್ದ ಜ್ಞಾನ ಅಂದ್ರೆ ನಾವು ಮೇಲೆ ಮೇಲೆ ಆ ಶಬ್ದವನ್ನು ಉಪಯೋಗಿಸ್ತಿರ್ತೀವಿ, ಅಷ್ಟೇ ಗೊತ್ತಿರುತ್ತೆ, ಅದರ ನಿಜವಾದ ಅರ್ಥ ಗೊತ್ತಿರೋದಿಲ್ಲ. ವಸ್ತು ಜ್ಞಾನ ಅಂದ್ರೇನು? ಅವಗತಿ, ಅನುಭವ ಅಂತ ಅರ್ಥ. ಅನುಭವ ಪರ್ಯಂತವಾದ ಜ್ಞಾನವಾಗಬೇಕು ಅಂತ.
ಇಲ್ಲಿ ಅನುಭವ ಪರ್ಯಂತ ಅವಗತಿ ಪರ್ಯಂತ ಅಂತ ಯಾಕೆ ಬರೀತಾರೆ ಅಂದರೆ ಬ್ರಹ್ಮಜ್ಞಾನದ ವಿಷಯದಲ್ಲಿ ಪುಸ್ತಕ ಓದಿ ಶಬ್ದಗಳನ್ನು ತಿಳ್ಕೊಂಡು ಬೇರೊಬ್ಬರಿಗೆ ಉಪನ್ಯಾಸ ಮಾಡಿದ್ರೆ ಉಪಯೋಗವಿಲ್ಲ. ಅದು ಬಹಳ ದೊಡ್ಡ ವಿದ್ವಾಂಸ ಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಬಹಳ ಬಂದು ಅಷ್ಟೇ, ಮತ್ತು ಅವನಿಗೆ ಯಾವ ಶೋಕಮೋಹಗಳು ಹೋಗಿಲ್ಲ ಅಲ್ವೇ. ಹಾಗಾಗಬಾರದು. ಇಲ್ಲಿ ಜಿಜ್ಞಾಸ ಜಿಜ್ಞಾಸ ಅಂದರೆ ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ಹೊರಟವನು ಬ್ರಹ್ಮದ ಜ್ಞಾನ ಮಾಡಿಕೊಂಡ ಅಂದ್ರೆ ಏನಾಗಬೇಕು, ಬ್ರಹ್ಮಜ್ಞಾನವಾದ ಮೇಲೆ ಏನು ಫಲ ಆಗಬೇಕು ಅದಾಗಬೇಕು. ಹಾಗಿಲ್ಲದೆ ನಾನು ಬ್ರಹ್ಮಜ್ಞಾನ ಮಾಡ್ಕೊಂಡಿದ್ದೀನಿ ಪುಸ್ತಕ ಓದಿದ್ದೀನಿ ಅಂದರೆ ಪುಸ್ತಕ ಜ್ಞಾನ ಜ್ಞಾನವಲ್ಲ ಅಂತ ಅರ್ಥ. ಇದು ಈಗ ವ್ಯವಹಾರದಲ್ಲೂ ಇದೆ, ಥಿಯರಿ ಪ್ರಾಕ್ಟಿಕಲ್ ಅಂತ ಎರಡು ಇರುತ್ತೆ. ನಮ್ಮ ಗುರು ತಮಾಷೆ ಹೇಳೋರು ಯಾವುದೋ ಒಂದು ಹೋಮ್ ಸೈನ್ಸ್ ಅಂತ ಹೇಳ್ಕೊಡ್ತಾ ಇದ್ರಂತೆ ಕಾಲೇಜಿನಲ್ಲಿ. ಆ ಹುಡುಗರಿಗೆ ಸಾರು ಮಾಡೋದು ಹೇಗೆ, ಮೊದಲು ಇಷ್ಟು ನೀರು ಇಡಬೇಕು, ಇಷ್ಟು ಬೇಳೆ ಹಾಕ್ಬೇಕು ಅಂತೆಲ್ಲ ಹೇಳಿಕೊಟ್ಟು ಪಾತ್ರೆಯಲ್ಲಿ ಮರಳಿಸ್ಬೇಕು, ತೆಗಿಬೇಕು ಅಂದ್ಬಿಟ್ರು. ಆ ತೆಗಿಬೇಕು ಅನ್ನುವಾಗ ಈ ಬಟ್ಟೆ ಹಿಡ್ಕೊಂಡು ತೆಗಿಬೇಕು ಅಂತ ಹೇಳಿಲ್ವಂತೆ. ಈ ಹುಡುಗರು ತೆಗಿಬೇಕು ಅಂತ ಕೈ ಕೊಡೋಕೆ ಹೋದ್ರು, ಕೈ ಸುಟ್ಟು ದಪ್ಪನೆ ಹಾಕಿದ್ರು. ಏನಾಯ್ತು, ಪುಸ್ತಕ ಓದಿದ್ರು ಫಲ ಅದು. ಅಡುಗೆ ಮಾಡೋರಾಗಿದ್ರೆ ಅವ್ರಿಗೆ ಯಾರು ಹೇಳಬೇಕಾದಿದ್ದಿಲ್ಲ, ಸುಡುತ್ತೆ ಪಾತ್ರೆ, ಆ ಬಟ್ಟೆ ಹಿಡ್ಕೊಂಡೇ ತೆಗಿಬೇಕು ಅಂತ ಅರ್ಥವೂ ಆಗೋದು ನೋಡಿದ್ರೆ. ಅದಕ್ಕೆ ಅವ್ರು ತಮಾಷೆ ಹೇಳೋರು ಗುರುಗಳು, ತೆಗಿಬೇಕು ಅನ್ನುವಾಗ ಬಟ್ಟೆ ಹಿಡ್ಕೊಂಡು ತೆಗಿಬೇಕು ಅಂತ ಹೇಳಿದ್ರು, ಅವನು ಬಿಟ್ಟ ಇವನು ಕೈ ಬಿಟ್ರು ಪಾತ್ರೆನ ಅಂತ. ಅವಗತಿ ಪರ್ಯಂತ ಜ್ಞಾನ ಅಂತ ಇಂಥವೆಲ್ಲ ಕೆಲವು ಜೋಕ್ಸ್ ಹೇಳ್ಬಿಡೋರು ಗುರುಗಳು. ಅದು ಮರ್ತೇ ಹೋಗಲ್ಲ ನೋಡಿ, ಚೆನ್ನಾಗಿ ಇದ್ದ ಈ ಬ್ರಹ್ಮಜ್ಞಾನ ಎಂಥದ್ದು ಅಂದ್ರೆ ಬರೀ ಪುಸ್ತಕ ಹೋಗ್ಬಿಟ್ಟು ಬ್ರಹ್ಮಸೂತ್ರ ಭಾಷ್ಯ ಮುದ್ರಣವಾಗಿದೆ ತಗೊಂಡು ನಮಗೂ ಗೊತ್ತು ಸ್ವಾಮಿ, ಬ್ರಹ್ಮ ಜಿಜ್ಞಾಸೆ ಏನಂದ್ರೆ ಪ್ರಯೋಜನವಿಲ್ಲ. ಬ್ರಹ್ಮ ಅಂದ್ರೆ ಏನು ಅಂತ ನಿಮಗೆ ಅನುಭವಪೂರ್ಣವಾಗಿ ನಿಮ್ಗೆ ಒಳಗೆ ಚೆನ್ನಾಗಿ ಗೊತ್ತಾಗಿದೆಯಾ ಅಲ್ವೇ. ಇನ್ನೊಂದು ಉದಾಹರಣೆ ಹೇಳೋರು, ಅಶ್ವತ್ಥಾಮನ ತಂದೆ ದ್ರೋಣಾಚಾರ್ಯ ತೀರಾ ಬಡವ. ಈ ಅಶ್ವತ್ಥಾಮ ಮಗು ಹುಟ್ಟಿದಾಗ ಹಾಲಿಲ್ಲ ಅಂತ, ಮಗು ಕುಡಿಸಕ್ಕೆ ಒಂದಿಷ್ಟು ಅಕ್ಕಿ ಹಿಟ್ಟು ಕದ್ರಿಬಿಟ್ಟು ಬೆಳ್ಳಿಗೆ ಇರುತ್ತಲ್ಲ ಅದನ್ನೇ ಹಾಲೊಂದು ಕುಡಿಸ್ತಾ ಇದ್ವಿ. ಪಾಪ ಮಗುಗೇನು ಗೊತ್ತಾ, ಅದೇ ಹಾಲು ಒಂದು ತಿಳ್ಕೊಂಡಿತ್ತು. ಆಮೇಲೆ ಇವನು ಆ ಪಾಂಡವರಿಗೆ ಕೌರವರಿಗೆಲ್ಲ ಗುರುವಾದ್ಮೇಲೆ ಹಸುಗಿಸೆಲ್ಲ ತಂದು ಕಟ್ಟಿದ್ರು, ಫಸ್ಟ್ ಕ್ಲಾಸ್ ಹಸುವಿನ ಹಾಲು ಸಿಕ್ತು. ಆ ಕುಡಿಸಿದ್ರೆ ಅಯ್ಯಯ್ಯೋ ನಾನು ಅದನ್ನೇ ಹಾಲು ಅಂತ ತಿಳ್ಕೊಂಡಿದ್ದಲ್ಲ ಅನ್ನಂತ ಅಶ್ವತ್ಥ. ಯಾಕೆ ಈ ಹಾಲು ನೋಡೇ ಇಟ್ಟಿಲ್ಲ ಅವನು ಅಂತ. ಈಗ ಈ ಹಾಲು ಕೊಡೋದ್ಬಿಟ್ಟಾನೆ, ಇನ್ನು ಅಕ್ಕಿ ಹಿಟ್ಟಿನ ಹಾಲು ಕೊಡಿದಾನ ಸಾಧ್ಯವಾದ. ಹಾಗೆ ಅವಗತಿ ಪರ್ಯಂತಂ ಜ್ಞಾನಂ ಅಂದ್ರೆ ಬ್ರಹ್ಮ ಇದೆ ಅಂತ ತನಗೆ ಸಂಪೂರ್ಣವಾಗಿ ನಾನೇ ಪರಬ್ರಹ್ಮ ಅನ್ನೋ ಅನುಭವ ಪರ್ಯಂತವಾಗಿ ನಿಂತು ಬಿಟ್ರೆ ಅದಕ್ ಬ್ರಹ್ಮಜ್ಞಾನ ಅಂತ ಹೆಸರು. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅನ್ನೋ ಶಬ್ದ ಬಳಸಲಾಗಿದೆ. ಬ್ರಹ್ಮ ಜಿಜ್ಞಾಸ ಅನ್ನ ಕಡೆ ಜ್ಞಾತಂ ಇಚ್ಛಾ ಅಂತ ವಿಗ್ರಹ ಮಾಡಿದ್ರು. ಜ್ಞಾತಂ ಅಂದ್ರೆ ತಿಳಿಯೋದಕ್ಕೆ, ತಿಳಿಯೋದು ಅಂದ್ರೆ ಏನು, ಅನುಭವ ಪರ್ಯಂತವಾಗಿ ತಿಳಿಯೋದು. ಅನುಭವ ಪರ್ಯಂತಂ ಜ್ಞಾನಂ ಅದೇ ವಾಕ್ಯ ನೋಡಿ, ಅವಗತಿ ಪರ್ಯಂತಂ ಅಂತಿದೆ, ಎರಡು ಒಂದೇ ಅರ್ಥ. ಅವಗತಿ ಅಂದ್ರು ಅನುಭವ ಅಂದ್ರೂ ಒಂದೇ ಅರ್ಥ. ಅವಗತಿ ಪರ್ಯಂತಂ ಜ್ಞಾನಂ, ಇದನ್ನು ಗುರುಗಳು ಬಹಳ ಹೇಳೋಪ್ಪ, ಪುಸ್ತಕ ಓದಿರಲ್ಲ, ಅನುಭವದಲ್ಲಿ ಗೊತ್ತಾಗಬೇಕು ಈ ಬ್ರಹ್ಮವಿದ್ಯೆ. ಹೀಗೆ ಅವಗತಿ ಪರ್ಯಂತವಾದ ಜ್ಞಾನವನ್ನೇ ಇಲ್ಲಿ ಜಿಜ್ಞಾಸ ಎಂಬ ಶಬ್ದದಲ್ಲಿ ಸನ್ ವಾಚ್ಯಾಯ ಇಚ್ಛಾಯ ಕರ್ಮ ಸಂಪ್ರತ್ಯಯದಿಂದ ಹೇಳಲ್ಪಟ್ಟಂಥ ಜ್ಞಾತನಿಚ್ಛಾನ್ನೇನು ಅಭಿಪ್ರಾಯವನ್ನು ಹೇಳಿದವೋ ಅದಕ್ಕೆ ಕರ್ಮ. ಯಾವಾಗಲೂ ಸಂಪ್ರತ್ಯಯ ಉಪಯೋಗಿಸ್ಬಿಟ್ರೆ ಅದಕ್ಕೊಂದು ಕರ್ಮ ವಿಭಕ್ತಿ ಇರಲೇಬೇಕು ವ್ಯಾಕರಣದ ಪ್ರಕಾರ. ಆದ್ದರಿಂದ ತಿಳಿಯಬೇಕು ಎಂಬ ಇಚ್ಛೆ ಅಂದರೆ ಏನನ್ನೋನು ಪ್ರಶ್ನೆ ಹುಟ್ಟುತ್ತಲ್ಲ. ಸ್ವಾಮಿ ನನಗೆ ಇಷ್ಟವಾಗಿದೆ ಅಂತ, ಇಚ್ಛೆಯಾಗಿದೆ ಅಂತೀರಿ. ಇಚ್ಛೆ ಆಗಿದೆ ಅಂದರೆ ಏನನ್ನು ಕುರಿತು ಇಚ್ಛೆ ಆಗಿದೆ, ಅದೇ ಇಚ್ಛಾ ಕರ್ಮ ಅಂತ. ಆ ಇಚ್ಛಾ ಎಂಬತಕ್ಕಂಥದ್ದಕ್ಕೆ ಕರ್ಮ ಪದ ಬೇಕು. ಅದೇ ಬ್ರಹ್ಮ, ಬ್ರಹ್ಮವನ್ನು ತಿಳಿಯಬೇಕೆಂಬ ಇಚ್ಛೆಯನ್ನು ಬ್ರಹ್ಮ ಜಿಜ್ಞಾಸೆ ಅಂತಾರೆ. ಆ ಇಚ್ಛೆ ಏನಾಗಬೇಕು, ಬ್ರಹ್ಮವನ್ನು ತಿಳಿಯೋರಿಗೂ ಕೆಲಸ ಮಾಡುತ್ತದೆ. ಬ್ರಹ್ಮ ತಿಳಿದ ಮೇಲೆ ಇಚ್ಛೆ ಪೂರ್ಣವಾಗೋಗ್ಬಿಡುತ್ತೆ. ಅಲ್ಲಿ ತನ್ನ ಲೋಕದಲ್ಲಿ ಹಾಕ್ತಾನೆ ಮನುಷ್ಯ ಇಚ್ಛೆ ಪಡ್ತಾನೆ ಅಂದರೆ ಯಾತಕ್ಕೆ ಆ ವಸ್ತುವನ್ನು ಬಳಸ ಇಚ್ಛೆ ಪಡ್ತಾನೆ. ಎಲ್ಲಿವರೆಗೆ, ವಸ್ತು ಕೈ ಸೇರೋವರೆಗೆ. ವಸ್ತು ಕೈ ಸೇರಿದ ಮೇಲೆ ಇಚ್ಛೆ ಪರಿಪೂರ್ಣವಾಗುತ್ತೆ. ಹಾಗೆ ಬ್ರಹ್ಮ ಜಿಜ್ಞಾಸೆ ಹೇಗಾಗಬೇಕು, ನಿಮ್ಗೆ ಜಿಜ್ಞಾಸೆ ಇರೋದು ಸರಿ, ಆ ಜಿಜ್ಞಾಸೆ ಎಲ್ಲಿವರೆಗೆ ಹೋಗಬೇಕು, ಬ್ರಹ್ಮವನ್ನು ಅರಿತುಕೊಳ್ಳೋವರೆಗೂ ಮುಂದುವರಿಯಬೇಕದು. ಅಷ್ಟೇ ಹೊರತದೆ ಇಚ್ಛೆ ಇತ್ತು ಇಚ್ಛೆ ಹೋಯಿತು ಅಂದ್ರೆ ಆಗೋದಿಲ್ಲ. ಆ ಇಚ್ಛೆಗೆ ಅಷ್ಟು ಬೆಲೆ ಉಂಟು ಅಂತ. ಏನನ್ನ ಬಯಸ್ತಾನೋ ಅವನ ಅದನ್ನು ಪಡೆಯೋವರೆಗೂ ಪ್ರಯತ್ನ ಮಾಡಬೇಕು ಅನ್ನೋದು ಆ ಜಿಜ್ಞಾಸ ಅನ್ನೋ ಶಬ್ದದ ಅರ್ಥ. ಅವಗತಿ ಪರ್ಯಂತಂ ಜ್ಞಾನಂ ಸನ್ವಾಚ್ಯಾಯ ಇಚ್ಛಾಯ ಕರ್ಮಾನ್.
ಫಲ ವಿಷಯತ್ವಾದಿಚ್ಛಾಯಾ ಜ್ಞಾನೇನ ಹಿ ಪ್ರಮಾಣೇನ ಅವಗಂತಂ ಇಷ್ಟಂ ಬ್ರಹ್ಮ ಅಂತಾರೆ. ಹೀಗೆ ಯಾವ ವಸ್ತುವನ್ನು ನಾವು ಪಡೆಯಬೇಕೋ ಅದರ ಬಗ್ಗೆ ಇರತಕ್ಕ ಇಚ್ಛೆಯೋ ಪರಿಪೂರ್ಣವಾಗುವವರೆಗೂ ಮುಂದುವರಿಯುತ್ತದೆ. ಅವಗತಿ ಅಂದ್ರೆ ಅದೇ ಅರ್ಥ. ಇಲ್ಲೇನಾಗಿದೆ, ಸಮನ್ವಯ ಮಾಡ್ತಾರೆ. ಜ್ಞಾನೇನ ಹಿ ಪ್ರಮಾಣೇನ ಅವಗಂತಂ ಇಷ್ಟಂ ಬ್ರಹ್ಮ. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದಲ್ಲಿ ಜ್ಞಾತಮಿಚ್ಛಾ ಜಿಜ್ಞಾಸ ಅಂತ ಹೇಳಿದಾಗ ನೋಡಿ ಹೇಗಿದೆ ಆ ವಾಕ್ಯ, ಎಷ್ಟು ಚೆನ್ನಾಗಿದೆ ಅಂದ್ರೆ ಜ್ಞಾನೇನ ಹಿ ಪ್ರಮಾಣೇನ ಅವಗಂತಂ ಇಷ್ಟಂ ಬ್ರಹ್ಮ. ಜ್ಞಾನ ಎಂಬ ಒಂದು ಪ್ರಮಾಣದಿಂದ ಅರಿಯಲ್ಪಡುವುದಕ್ಕೆ ಇಚ್ಛೆಗೆ ಒಳಗಾದದ್ದು ಉಂಟಾದದ್ದು ಬ್ರಹ್ಮ. ಅಂದ್ರೇನು, ಜ್ಞಾನವನ್ನು ಬಳಸಿ ಜ್ಞಾನದಿಂದ ಅದು ಪ್ರಮಾಣ. ಪ್ರಮಾಣ ಅಂದ್ರೆ ಕರಣ, ಅದು ಪ್ರಮಾಕರಣಂ ಪ್ರಮಾಣಂ. ಜ್ಞಾನವೆಂಬ ಪ್ರಮಾಣದಿಂದ ತಾನು ಇಷ್ಟಪಟ್ಟಂಥ ಯಾವ ಬ್ರಹ್ಮವನ್ನ ಅರಿತುಕೊಳ್ಳುವುದು ಎಂಬುದೇ ಬ್ರಹ್ಮ ಜಿಜ್ಞಾಸೆಯ ತುಟ್ಟ ತುದಿಯ ಮಂದಾನ. ಆದ್ದರಿಂದ ಜಿಜ್ಞಾಸ ಎಂಬ ಜಾಗದಲ್ಲಿ ಇರತಕ್ಕ ಇಚ್ಛಾ ಅನ್ನೋದು ಅವಗತಿ ಪರ್ಯಂತವಾದ ಜ್ಞಾನವನ್ನ ಮುಟ್ಟುವವರೆಗೂ ಇರುತ್ತದೆ. ಆ ವಸ್ತುವನ್ನು ಅರಿತುಕೊಂಡ ಮೇಲೆ ಪರಿಪೂರ್ಣವಾಗುತ್ತೆ. ಯಾಕೆ ಅಂದ್ರೆ ಜ್ಞಾನದಿಂದಲೇ ಬ್ರಹ್ಮವನ್ನು ಅರಿತುಕೊಳ್ಳಬೇಕು, ಇನ್ನು ಬೇರೆ ಉಪಾಯವಿಲ್ಲ ಅಂತ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ, ಆ ಮಂತ್ರ ಏನ್ ಹೇಳುತ್ತೆ, ತಮೇವಂ ವಿದ್ವಾನ್ ಅಂತ. ಆ ಪರಬ್ರಹ್ಮವನ್ನು ವಿದ್ವಾನ್ ಅಂದ್ರೇನು, ವಿದ ಜ್ಞಾನೆ ಅರಿತುಕೊಂಡು ಈಗಲೇ ಇಲ್ಲಿಯೇ ಅಮೃತನಾಗುತ್ತಾನೆ ಅಂತಿದೆ ಆ ವಾಕ್ಯ. ದಿನ ಹೇಳ್ತೀವಿ ನಾವು, ಅದರ ಅರ್ಥ ಆಗ್ಬೇಕಲ್ಲ. ಆ ಪರಬ್ರಹ್ಮವನ್ನು, ಯಾವ ಪರಬ್ರಹ್ಮ ಅದೋ, ಆದಿತ್ಯವರ್ಣಂ ತಮ ಹಸ್ತುಪಾರೆ ಅಂತ ಹೇಳಿ ಉದ್ದಕ್ಕೆ ವರ್ಣನೆ ಮಾಡಿದ್ದಾರೆ. ತಮೇವಂ ವಿದ್ವಾ, ಆ ಪರಬ್ರಹ್ಮವನ್ನು ಅರಿತುಕೊಂಡು ಫಲ ಏನು, ಅಮೃತ ಇಹ ಭವತಿ, ಇಲ್ಲಿ ಅಮೃತನಾಗುತ್ತಾನೆ ಅಂತ. ಈ ಜ್ಞಾನದ ಫಲವನ್ನೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತಾರೆ ಎಲ್ಲ ಕಡೆಯಲ್ಲೂ. ಭಗವದ್ಗೀತೆಯಲ್ಲಿ ತಗೊಳ್ಳಿ, ಉಪನಿಷತ್ನಲ್ಲಿ ತಗೊಳ್ಳಿ, ಆಪ್ನೋತಿ ಪ್ರತಿಪದ್ಯತೆ, ಹೀಗೆಲ್ಲ ಜ್ಞಾನದ ಫಲವನ್ನೆಲ್ಲ ವರ್ತಮಾನ ಕಾಲ ಕ್ರಿಯಾಪದದಲ್ಲೇ ಹೇಳ್ತಾರೆ. ಭವತಿ ಅಂದ್ರೇನು, ಆಗೀಗಾಗತ್ತೆ ಅಂತ, ಭವಿಷ್ಯತೆ ಅಂತಲ್ಲ, ಮುಂದಾಗತ್ತೆ ಅಂತ ಅರ್ಥ ಇಲ್ಲೇ ಇಲ್ಲ. ಎಲ್ಲೇ ಬೇಕಾರ ನೋಡಿ, ಯಾವ ಉಪನಿಷತ್ತಲಾದರೂ ನೋಡಿ, ಸ್ವಾಮಿಗಳು ಇದನ್ನು ಗಮನಿಸಿ ಅಂತ ಹೇಳೋರು. ಏನು, ಜ್ಞಾನದ ಫಲವನ್ನು ಹೇಳತಕ್ಕ ಕ್ರಿಯಾಪದವು ನಿತ್ಯ ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರುತ್ತೆ. ಅದರಿಂದ ಅವರ ಅರ್ಥ ಏನು ಗೊತ್ತೆ, ಆ ಒಂದಾನೊಂದು ಅಧ್ಯಯನ ಮಾಡಿದ್ರೆ ನಿಮಗೆ ಆ ಜ್ಞಾನ ಆಗ್ಬೇಕು ಅಂತ, ಆಗಲೇಬೇಕು ಅಂತ ಅದರ್ಥ. ಅದು ಒಂದ್ ವೇಳೆ ಆಗಲಿಲ್ಲ ಅಂದ್ರೆ ನಮ್ಮ ಪ್ರಯತ್ನ ಕಮ್ಮಿ ಆಗಿದೆ ಅಂತ ಅಷ್ಟೇ ಅರ್ಥ. ಎಲ್ಲಿಯವರೆಗೆ ಪ್ರಯತ್ನ ಮಾಡಬೇಕೋ ಅದನ್ನು ಮಾಡಿ ಆ ಬ್ರಹ್ಮ ಜ್ಞಾನವನ್ನು ಈಗಲೇ ಇಲ್ಲಿಯೇ ಪಡ್ಕೋಬೇಕು. ಅದಕ್ಕೋಸ್ಕರ ಅಮೃತ ಹೇಳ. ಯಾಕೆ ಅಂದ್ರೆ ಮೋಕ್ಷ ಅನ್ನೋದು ಪ್ರತ್ಯಕ್ಷ ಫಲವೇ ಹೊರತು ಪರೋಕ್ಷ ಫಲವಲ್ಲ. ಸ್ವರ್ಗಾದಿಗಳಾದ್ರೆ ಪರೋಕ್ಷ ಫಲ ಆಯಿತು, ಮೋಕ್ಷ ಅನ್ನೋದು ಹಾಗಲ್ಲ. ಮೋಕ್ಷ ಫಲ ಅನ್ನೋದು ಯಾವಾಗ, ಪ್ರತ್ಯಕ್ಷವಾಗಿ ಈಗಲೇ ಗೊತ್ತಾಗುತ್ತೆ. ಹಾಗೆ ಊಟ ಮಾಡಿದ ಕೂಡಲೇ ಹಸಿವು ಹೋಗುತ್ತೋ ಹಾಗೆ. ಆದ್ದರಿಂದ ಈ ಯಾವ ಒಂದಾನೊಂದು ಬ್ರಹ್ಮವನ್ನ ಜ್ಞಾನದಿಂದ ಪಡೆಯಬೇಕು ಅಂದಾಗ ವಿದ್ವಾನ್ ಅರಿತುಕೊಳ್ಳುತ್ತಾನೆ ಅಂದ್ರೆ ಅರಿತು ಈಗಲೇ ಇಲ್ಲಿಯೇ ಮುಕ್ತನಾಗ್ತಾನೆ. ಅದಕ್ಕೆ ಉಪನಿಷತ್ನಲ್ಲಿ ಅತ್ರ ಬ್ರಹ್ಮ ಸಮಶ್ನುತೆ ಅಂತ. ಅತ್ರ ಅಂದ್ರೆ ಏನು, ಇಲ್ಲಿ ಆ ಬ್ರಹ್ಮವನ್ನು ಸಮಶ್ನುತೆ, ಅಶ್ನುತೆ ಅದು ವರ್ತಮಾನ ಕಾಲವೇ, ಇಲ್ಲಿಯೇ ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ಅರ್ಥ. ಇಂಥ ಒಂದಾನೊಂದು ಜ್ಞಾನ ಇದೆಯಲ್ಲ ಅಂದ್ರೆ ಇಲ್ಲಿಯೇ ನಮಗೆ ದೊರಕತಕ್ಕಂಥ ಆ ಬ್ರಹ್ಮವಸ್ತುವಿನ ಸ್ವರೂಪ. ಇಷ್ಟೆಲ್ಲ ಯಾಕೆ ಒತ್ತು ಹೇಳ್ತಾರೆ ಅಂದ್ರೆ ಬ್ರಹ್ಮ ಪರೋಕ್ಷ ಅಲ್ಲ, ಯಾವನು ವಿಚಾರ ಮಾಡ್ತಾನೋ ಅವನು ಒಳಗೆ ಇರತಕ್ಕಂಥದ್ದಾಗಿದೆ. ಗೊತ್ತಾಗಿಬಿಟ್ರೆ ಅಯ್ಯೋ ಇಷ್ಟೇನೆ ನಾನೇ ಆಗಿದ್ನಲ್ಲ ಅಂತ ಆಮೇಲೆ ಆಶ್ಚರ್ಯವಾಗಿ ಹೋಗ್ಬಿಡುತ್ತೆ. ಇಂಥ ಒಂದಾನೊಂದು ವಿಷಯ. ಆದ್ದರಿಂದ ಅಜ್ಞಾತ ಜ್ಞಾಪನವೇ ಹೊರತು ಅಪ್ರಾಪ್ತ ಪ್ರಾಪ್ತಿ ಅಲ್ಲ. ನಮಗೆ ಸಿಗದೇ ಇರತಕ್ಕದ್ದನ್ನು ಉಂಟು ಸಿಕ್ಕುತ್ತೆ ಅನ್ನೋ ಅರ್ಥವಲ್ಲ. ಸಿಕ್ಕಿರೋದನ್ನೇ ಗೊತ್ತಿಲ್ಲದೆ ಮರೆತಿದ್ರೆ ಅದನ್ನು ನೆನಪು ಮಾಡಿಕೊಡೋದು ಅಂತ ಅರ್ಥ, ಮತ್ತೇನು ಹಸ್ತ ಏನೂ ಇಲ್ಲ. ಆದ್ದರಿಂದ ಜ್ಞಾನದ ಫಲ ಇಂಥದ್ದು. ಇದಕ್ಕೋಸ್ಕರಲೇ ಜ್ಞಾನ ಪ್ರಮಾಣದಿಂದ ಬ್ರಹ್ಮವನ್ನು ಅರಿತುಕೊಳ್ಳುವುದು, ಇಲ್ಲಿ ಇಷ್ಟವಾಗಿರೋದರಿಂದಲೇ ಜಿಜ್ಞಾಸ ಅನ್ನೋ ಪದವನ್ನು ಹಾಕಿದ್ದಾರೆ. ಬ್ರಹ್ಮ ಅವಗತಿರಿಹಿ ಪುರುಷಾರ್ಥ ನಿಶೇಷ ಸಂಸಾರ ಬೀಜ ಅವಿದ್ಯಾಧ್ಯನರ್ಥ ನಿಬರಹಣಾ. ಏನು ಇಷ್ಟೊಂದು ಒತ್ತಾಯವಾಗಿ ಹೇಳ್ತಾ ಇದ್ದೀರಲ್ಲ, ಬ್ರಹ್ಮಾವಗತಿ ಬ್ರಹ್ಮಾವಗತಿ, ಬ್ರಹ್ಮವನ್ನು ತಿಳ್ಕೊಂಡ್ರೆ ಪರಮಪುರುಷಾರ್ಥ ಅಂದ್ರೆ ಹೌದು.
ಇದಕ್ಕಿಂತ ಏನು ದೊಡ್ಡ ಯಾವುದೇ ಫಲ ಅನ್ನೋದಿಲ್ಲ. ಬ್ರಹ್ಮಜ್ಞಾನಕ್ಕೆ ಮಿಗಿಲಾದ ಫಲ ಯಾವುದೂ ಇಲ್ಲ. ಬ್ರಹ್ಮಾವಗತಿರಿಹಿ, ಬ್ರಹ್ಮವನ್ನು ಅರಿತುಕೊಳ್ಳುವುದು ಎಂಬುದೇ ಪುರುಷಾರ್ಥ. ಪುರುಷಾರ್ಥಗಳಲ್ಲಿ ಕೊನೆಯದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಯಾವುದು? ಬ್ರಹ್ಮಾವಗತಿ. ಬ್ರಹ್ಮವನ್ನು ಅರಿತುಕೊಳ್ಳೋದಕ್ಕೆ ಮೋಕ್ಷ, ಮೋಕ್ಷ ಅನ್ನಿಸಿದ್ರೆ ಇನ್ನೇನು ಎಲ್ಲೋ ಹೋಗಿ ಪಡೆಯತಕ್ಕಂಥದ್ದೇನು ಅಲ್ಲ. ಇದೇ ಪುರುಷಾರ್ಥ. ಬರೀ ಪುರುಷಾರ್ಥವಲ್ಲ, ಪರಮ ಪುರುಷಾರ್ಥ. ಯಾಕೆ ಅಂತ ಏನದನ್ನು ಇಷ್ಟಪಡ್ತೀರಲ್ಲ ಬ್ರಹ್ಮಜ್ಞಾನವನ್ನ ಅಂದ್ರೆ, ನಿಶೇಷ ಸಂಸಾರ ಬೀಜ ಅವಿದ್ಯಾದ್ಯನರ್ಥ ನಿಬರ್ಹಣಾತ್. ಅದೇನು ಮಾಡುತ್ತೆ ಆ ಬ್ರಹ್ಮಜ್ಞಾನ ಅಂದ್ರೆ, ಈ ಸಂಸಾರ ಬೀಜವಾಗಿರತಕ್ಕಂಥದ್ದು ಯಾವುದು? ಅವಿದ್ಯೆ. ಆ ಅವಿದ್ಯೆಯೇ ಮುಂತಾದ ಎಲ್ಲ ಒಂದಾನಂದ ಸಂಸಾರ ಬೀಜವನ್ನು, ಅದು ಅನರ್ಥಕರವಾಗಿದೆ, ಅದನ್ನು ನಿಬರಹಣ ಅಂದ್ರೆ ಅಳಿಸಿ ಹಾಕ್ಬಿಡುತ್ತದೆ. ಇನ್ನು ಜ್ಞಾನವಾದ ಮೇಲೆ ಮತ್ತೆ ನೀವು ಅಜ್ಞಾನಿಗಳಾಗ್ತೇವೆ ಅಂದ್ರೂ ಆಗಲ್ಲ. ಜ್ಞಾನ ಬಂತು ಅಂದ್ರೆ ಅಜ್ಞಾನವೆಲ್ಲ ನಿವೃತ್ತಿಯಾಗಿಯೇ ಬರೋದು. ಇನ್ನು ಪುನಃ ಮತ್ತೆ ಜ್ಞಾನಿಯಾದವನು ಅಜ್ಞಾನಿಯಾಗುವುದು ಅನ್ನೋ ಸಂಭವ ಇಲ್ಲ. ಹೀಗೆ ಬ್ರಹ್ಮಜ್ಞಾನ ಅನ್ನೋದು ಆತ್ಯಂತಿಕ ಪುರುಷಾರ್ಥ. ಕಟ್ಟ ಕಡೆಯದು ಉಂಟು. ಏನು ಕಟ್ಟ ಕಡೆಯದು? ಬ್ರಹ್ಮಜ್ಞಾನೇ ಆಗಿಬಿಟ್ಟ ಅಂದ್ರೆ ಖಂಡಿತ ಜ್ಞಾನ ಸಮಕಾಲದಲ್ಲಿಯೇ ಮೋಕ್ಷ. ಇನ್ನು ಪುನಃ ಎಲ್ಲೂ ಹೋಗಬೇಕಾಗಿಲ್ಲ, ಬರಬೇಕಾಗಿಲ್ಲ, ಯಾವ ಕರ್ಮ ಮಾಡಬೇಕಾಗಿಲ್ಲ, ಏನಿಲ್ಲ. ಹೀಗೆ ಸಂಸಾರ ಬೀಜವನ್ನ ನಿಶೇಷ ಅಂದ್ರೆ ಯಾವ ಒಂದಾನೊಂದು ಚೂರು ಉಳಿಯದಂತೆ ನಾಶ ಮಾಡತಕ್ಕಂಥ, ಅವಿದ್ಯಾದಿಗಳನ್ನು ಕಳೆಯತಕ್ಕಂಥದ್ದೇ ಬ್ರಹ್ಮಾವಗತಿ. ಅದೇ ಪರಮ ಪುರುಷಾರ್ಥ. ತಸ್ಮಾತ್ ಇಷ್ಟೆಲ್ಲ ಹೇಳಿದ್ರಿಂದ ಒಂದು ತೀರ್ಮಾನ ಬಂತೇನು? ಬ್ರಹ್ಮ ವಿಜಿಜ್ಞಾಸಿತವ್ಯ. ಆ ಬ್ರಹ್ಮವನ್ನು ಕುರಿತು ಜಿಜ್ಞಾಸೆ ಮಾಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುದಾಯಿತು. ಇನ್ನೊಂದು ಚೂರಿದೆ ಹೇಳ್ಬೋದು. ತತ್ಪುನರ್ಬ್ರಹ್ಮ ಪ್ರಸಿದ್ಧಂ ಅಪ್ರಸಿದ್ಧಂ ವಾ ಸ್ಯಾತ್. ಯದಿ ಪ್ರಸಿದ್ಧಂ ನ ಜಿಜ್ಞಾಸಿತವ್ಯಂ ಅಥಾ ಪ್ರಸಿದ್ಧಂ ನೈವ ಶಕ್ಯಂ ಜಿಜ್ಞಾಸಿತಂ ಉಚ್ಯತೆ. ಪುನಃ ಇನ್ನೊಬ್ಬ ಆಕ್ಷೇಪ ಮಾಡಿದ್ರು, ಸ್ವಾಮಿ ಎಲ್ಲ ಸರಿ, ನೀವು ಹೇಳೋ ಬ್ರಹ್ಮ ಅನ್ನೋ ವಸ್ತು ಪ್ರಸಿದ್ಧವಾಗಿದೆಯೋ ಅಪ್ರಸಿದ್ಧವಾಗಿದೆಯೋ ಅಂತ ಹೇಳ್ತಾನೆ. ಪ್ರಸಿದ್ಧವಾಗಿದ್ರೆ ವಿಚಾರ ಮಾಡಬೋದೇ ಇಲ್ಲ, ನಿಮ್ಮನ್ನು ಕರ್ಕೊಂಬಂದು ಬನ್ರಿ ಇಲ್ಲೇ ಅಂತ. ಒಳ್ಳೆ ಒಂದು ಹೊಸ ವಿಷಯ ತೋರಿಸ್ತೀನಿ ನೋಡಿ, ಇದು ಕಂಬ ಅಂತ. ಅಯ್ಯ ಇಲ್ಲಿ ಗೊತ್ತೇ ಇದೆ ನೀನು ಕಂಬ ಅಂತ, ಏನು ಪ್ರಸಿದ್ಧವಾಗಿರೋದನ್ನು ತೋರಿಸೋದೇನಿದೆ ಅಂತ ಯಾರು ಹೇಳ್ತಾರೆ ಅಂತ. ಅದಕ್ಕೆ ಗುರುಗಳು ಹೇಳೋರು, ಕರ್ಕೊಂಬಂದು ಬಹಳ ಹೊಸ ವಿಷಯ ಹೇಳ್ತೀನಿ ಅಂತೇನು ಏನು ನೋಡಿ, ಮೂಗಿನ ಕೆಳಗ ಬಾಯೇ. ಅಯ್ಯೋ ಎಲ್ಲರೂ ಗೊತ್ತೇ ಇದೆ, ಅದನ್ನು ಜಿಜ್ಞಾಸೆ ಮಾಡೋದೇನಿದೆ ಅಂತ. ಅದಕ್ಕೋಸ್ಕರ ತತ್ಪುನರ್ಬ್ರಹ್ಮ ಇಷ್ಟೆಲ್ಲ ನೀವು ಬ್ರಹ್ಮ ಜಿಜ್ಞಾಸೆ ಮಾಡ್ತೀವಿ ಅಂತಿರಲ್ಲ, ನಮ್ದೊಂದು ಪ್ರಶ್ನೆ ಏನು, ಆ ಬ್ರಹ್ಮಾನದ ಪ್ರಸಿದ್ಧವೋ ಅಪ್ರಸಿದ್ಧವೋ ಅಂದ. ಅದಕ್ಕೆ ಪೂರ್ವಪಕ್ಷ ಹೇಳ್ತಾನೆ ಅಂದ್ರೆ, ಅವನೇ ಹೇಳೋದು, ಸ್ವಾಮಿ ಎರಡು ರೀತಿಯಲ್ಲೂ ದಂಡ ಅಂದ. ಪ್ರಸಿದ್ಧವಾಗಿದ್ರೆ ತಿಳಿದೇ ಹೋಗಿಬಿಟ್ಟಿದೆ, ಅದನ್ನೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಪ್ರಸಿದ್ಧವಾಗಿದ್ರೆ ಅಪ್ರಸಿದ್ಧವಾಗಿರೋದನ್ನು ಜಿಜ್ಞಾಸೆ ಮಾಡಕ್ ಬರುತ್ತ್ಯಾ ಅವ್ನು ಕೇಳೋ ಪ್ರಶ್ನೆ. ಅತ್ಯಂತ ಅಪ್ರಸಿದ್ಧ ಅಂದ್ಬಿಟ್ರೆ ಜಿಜ್ಞಾಸೆ ಮಾಡೋಕ್ಕೆ ಬರಲ್ಲ. ಆದ್ರಿಂದ ಇದು ಪ್ರಸಿದ್ಧಂ ನ ಜಿಜ್ಞಾಸ್ಯಂ, ಪ್ರಸಿದ್ಧವಾಗಿದ್ರೆ ಜಿಜ್ಞಾಸೆ ಮಾಡೋ ಅವಶ್ಯಕತೆ ಇಲ್ಲ, ಅಪ್ರಸಿದ್ಧವಾಗಿದ್ರೆ ಮಾಡಬಾರದೇ ಇಲ್ಲ, ಏನ್ ಪ್ರಯೋಜನ ನೋಡಿದ್ರ? ಇಲ್ಲಿಂದ ಬಂದು ಇಲ್ಲಿ ಸಪ್ತಾಹ ಮಾಡಿ ಏನಪ್ಪ ಮಾಡೋದು? ಅಸಾ ಪ್ರಸಿದ್ಧಂ ನೈವ ಶಕ್ಯಂ ಜಿಜ್ಞಾಸಿತಂ ಅಂತ ಉಚ್ಯತೆ. ಏನು ಇದು ವಾದ ವಿವಾದ? ಯಾವಾಗಲೂ ಹಾಗೆ ಪ್ರಶ್ನೆಗಳನ್ನ ಒಂದು ಎತ್ತದೆ ಹೋದ್ರೆ ಉತ್ತರ ಬರೋದೇ ಇಲ್ಲ, ಪ್ರಶ್ನೋತ್ತರಗಳಾಗದೇ ಇದ್ರೆ ಸಂಶಯ ಹೋಗೋದಿಲ್ಲ. ಇಲ್ಲಿ ದಾಕ್ಷಿಣ್ಯದ ಪ್ರಶ್ನೆ ಇಲ್ವೇ ಇಲ್ಲ. ಪಾಪ ಹೋಗ್ಲಿ ಬಿಡಿ, ಏನೋ ಹೇಳ್ತಾ ಏನೋ ಹೇಳ್ತಾ ಇರಲ್ಲ. ನೀವು ತಿಳಿದ್ರೆ ಹೂವನ್ನೇ ಇಲ್ಲೇ ಇದ್ರಿಲ್ಲ, ಹುದಾದರು ಹೂದನ್ನೇ ಇಲ್ಲವಾದೇ ಇಲ್ಲವನ್ನೇ. ನನ್ನಲ್ಲ ಶಂಕರಾಚಾರ್ಯನ್ನ, ಅವ್ರ ತಾನೆ ಹೇಳ್ತಾ ಇರೋದು ಇವಾಗ, ಅವ್ರನ್ನ ಕೇಳಿ ಅದೇನು ಹೇಳ್ತಾರೆ ಅಂತ. ಆದ್ದರಿಂದ ಎಂಥ ಗುರುಗಳು ಅಂದ್ರೆ ಅವರು ಅಜ್ಞಾನ ಕಳೆಯೋ ತನಕ ನಿಮ್ಮನ್ನು ಬಿಡೋದೇ ಇಲ್ಲ. ನೀವು ಅವರನ್ನು ಬಿಡ್ಡು ಹೊರೇ ಹೊರತು ಅವ್ರು ನಿಮ್ಮನ್ನು ಬಿಡಲ್ಲ. ಹೇಳ್ದಾಕ್ಬಿಡ್ತಾರೆ, ಕೇಳ್ತಾರೆ ಹೌದು ಪ್ರಸಿದ್ಧ ಅಪ್ರಸಿದ್ಧ ಅಂದ್ರೆ ಅಯ್ಯಾವ್ರೆ ಬ್ರಹ್ಮ ಅಂದ್ರೆ ಪ್ರಸಿದ್ಧವ ಅಪ್ರಸಿದ್ಧವ ಅಂದ. ಸರಿಯಪ್ಪ, ಅದರಿಂದ ಏನ್ ಪ್ರಯೋಜನ? ಹೌದು ಸ್ವಾಮಿ, ಪ್ರಸಿದ್ಧವಾಗಿದ್ರೆ ವಿಚಾರ ಮಾಡಬೋದಿಲ್ಲ, ಪ್ರಸಿದ್ಧವಲ್ಲ ಅಂದ್ರೆ ಮಾಡಕ್ಕೆ ಬರಲ್ಲ. ನೈವ ಶಕ್ಯಂ ಜಿಜ್ಞಾಸಿತಂ ಅಂತ ಎಷ್ಟು ಚೆನ್ನಾಗಿದ್ರಲ್ಲಿ ಭಾಷ್ಯ ಅಲ್ವಾ. ಉಚ್ಯತೆ, ಸರಿಯಪ್ಪ ಹೇಳ್ತೀನಿ. ಅಸ್ತಿ ತಾವತ್ ಬ್ರಹ್ಮ, ಬಹಳ ಸೊಗಸಾದ ವಾಕ್ಯ, ಗಮನಿಸಿ.
నిత్య శుద్ధ బుద్ధిమత్వ స్వభావం సర్వజ్ఞం సర్వశక్తి సమన్వితం బ్రహ్మశబ్దస్య హి వ్యుత్పాద్యమానస్య నిత్యశుద్ధత్వాదయో అర్థాః ప్రతీయంతే బ్రహ్మతేర్ధాతోరర్థానుగమాత్. ఉచ్యతే, హేళ్తే తడిరి, ఏం నిమ్ ప్రశ్నె? బ్రహ్మము ప్రసిద్ధవో అప్రసిద్ధవో అంది అల్లవే. ಬ್ರಹ್ಮ ಅನ್ನೋದು ಅಪ್ರಸಿದ್ಧವಲ್ಲ, ಪ್ರಸಿದ್ಧವೇ ಹೌದು. ಧೈರ್ಯವಾಗಿ ವಿಚಾರ ಯಾಕೆ ಮಾಡಬೇಕು ಅನ್ನೋದು ಆಮೇಲೆ, ಮೊದಲು ಪ್ರಸಿದ್ಧ. ಹೇಗೆ ಪ್ರಸಿದ್ಧ ನೋಡಿ, ಅಸ್ತಿತಾವತ್ ಬ್ರಹ್ಮ. ಎಷ್ಟು ಚೆನ್ನಾಗಿದೆ ಮಾತು. ಬ್ರಹ್ಮವನ್ನು ಪ್ರಸಿದ್ಧವಲ್ಲ ಅಂತ ಯಾರು ಹೇಳೋಕೆ ಸಾಧ್ಯವಿಲ್ಲ. ಶ್ರುತಿಯಲ್ಲೇ ಹೇಗಿದೆ, ಅಸನ್ನೇ ವಶಭವತೆ ಅಸದ್ ಬ್ರಹ್ಮೇ ತಿವೇದ ಚೇತ್. ಇಲ್ಲಿ ಆಚಾರ್ಯರು ಬರೀತಾರೆ ಅಂದ್ರೆ ಪ್ರತಿಯೊಂದಕ್ಕೂ ಶ್ರುತಿ ಆಧಾರ ಇರುತ್ತೆ, ಅವ್ರ ಒಂದೊಂದು ವಾಕ್ಯಕ್ಕೂ. ಆ ಶ್ರುತಿಯಲ್ಲಿ ಏನು ಹೇಳುತ್ತೆ, ಯಾವನಾದರೂ ಬ್ರಹ್ಮವನ್ನ ಇಲ್ಲ ಅಂದ್ರೆ ಅವನು ತಾನೇ ಇಲ್ಲವಾಗ್ತಾನೆ ಅಂತ. ಅಸದ್ ಬ್ರಹ್ಮೇ ತಿವೇದ ಚೇತ್ ಅಸನ್ನೇ ವಸಭವತಿ ಅಂತ ಬನ್ನಿ ಚಾಲೆಂಜ್ ಮಾಡಿ ನೋಡಿ. ಸ್ವಾಮಿ ನಾ ಹೇಳ್ತೀನಿ ಸ್ವಾಮಿ ಬ್ರಹ್ಮವಿಲ್ಲ ಅಂತ. ಬ್ರಹ್ಮವಿಲ್ಲ ಅಂದ್ರೆ ನೀನಿದ್ದೇ ಇದೆಯಲ್ಲೋ, ನೀನೇ ಬ್ರಹ್ಮ. ಅಬ್ಬ ಹೇಳಿದ್ದಂತೆ, ಮಾತಾಮೇ ವಂಧ್ಯಾನಂತ, ನಮ್ಮ ತಾಯಿ ಬಂಜೆ ಅನ್ನಂತೆ. ದಡ್ಡ ನೀನು, ನೀನೇ ತಾಯಿ. ಮಗನಾಗಿರುವಾಗ ತಾಯಿ ಬಂಜೆ ಆಗ್ತಾಳೆ. ಈಗ ಎಷ್ಟು ಮಟ್ಟಿಗೆ ಗೊತ್ತಿದೆ ಅಂದ್ರೆ, ಆಚಾರ್ಯರು ಹೇಳ್ತಾರೆ ಬ್ರಹ್ಮ ಇದೆ ಅನ್ನೋದು ಶಾಸ್ತ್ರದಿಂದ ಗೊತ್ತಿದೆ, ಶಾಸ್ತ್ರ ಓದ್ದವರಿಗೆಲ್ಲ ಗೊತ್ತಿದೆ. ಎಂಥದ್ದು ಆ ಬ್ರಹ್ಮ ಅಂದ್ರೆ ಶಾಸ್ತ್ರ ಹೇಳುತ್ತೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಬ್ರಹ್ಮ ಅಂದ್ರೆ ಪರಬ್ರಹ್ಮನೇ, ಪರಮಾತ್ಮನನ್ನೇ ಹೇಳೋದು, ಮತ್ತೇನು ಅಲ್ಲ. ಪರಮಾತ್ಮನ ವಿಷಯಕ್ಕೆ ಯಾವ ಶ್ರುತಿ ಪುರಾಣ ಏನ್ ತಗೊಂಡ್ರು, ಭಗವಂತ ಹೇಗಿದ್ದಾನೆ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿ ಇದ್ದಾನೆ. ನಿತ್ಯ ಶುದ್ಧ ಅಂದ್ರೆ ಏನು, ಅವನು ಯಾವುದೇ ರೀತಿಯಾದ ಪಾಪ ಪುಣ್ಯಗಳ ಕರ್ಮದ ಅಂಟು ಅನ್ನೋದು ಇಲ್ಲವೇ ಇಲ್ಲ. ಅಪಹತ ಪಾಪ್ಮಾನ್, ಯ ಆತ್ಮ ಅಪಹತ ಪಾಪ್, ಯಾವ ಪಾಪ ಪುಣ್ಯಗಳ ಅಂಟು ಇಲ್ಲ ಅಲ್ವೇ. ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭುಹು ಅಂತ ಭಗವದ್ಗೀತೆಯಲ್ಲಿ ಇದೆ. ಅಂದಮೇಲೆ ಬ್ರಹ್ಮ ನಿತ್ಯ ಶುದ್ಧ, ನಿತ್ಯ ಬುದ್ಧ. ಅದು ಅಚೇತನ ವಸ್ತುವಲ್ಲ ಬ್ರಹ್ಮ ಅನ್ನೋದು, ಚೇತನ ವಸ್ತುವಾದ್ರಿಂದ ಎಲ್ಲವನ್ನೂ ಎಂದೆಂದಿಗೂ ಎಲ್ಲಾ ಕಾಲದಲ್ಲಿಯೂ ತಿಳಿದಿರತಕ್ಕಂಥದ್ದು. ಅಂದರೆ ಸರ್ವಜ್ಞ, ನಿತ್ಯ ಬುದ್ಧ ಅಂದ್ರೆ ಎಲ್ಲಾ ರೀತಿಯಾದಂತಹ ಜ್ಞಾನವು ಅದರಲ್ಲಿ ವರ್ತಮಾನ ಕಾಲದಲ್ಲಿಯೇ ಜಾಗೃತವಾಗಿದೆ. ಹೀಗೆ ಬುದ್ಧ ಅಂದ್ರೆ ಯಾವಾಗಲೂ ಬಲ್ಲದ್ದು, ಎಲ್ಲವನ್ನೂ ತಿಳಿದದ್ದು. ಸರ್ವಜ್ಞಂ, ಸರ್ವಜ್ಞ, ಸರ್ವಶಕ್ತಿ ಸಮನ್ವಿತ. ಸರ್ವಜ್ಞವೂ ಆಗಿದೆ, ಸರ್ವಶಕ್ತಿ ಸಮನ್ವಿತವೂ ಆಗಿದೆ. ಇಷ್ಟರ ಮಟ್ಟಿಗೆ ಪ್ರಸಿದ್ಧಂ ಅಂತ ಗೊತ್ತಾಯ್ತು. ಬ್ರಹ್ಮ ಪ್ರಸಿದ್ಧವೋ ಅಪ್ರಸಿದ್ಧವೋ ಎಂಬ ಪ್ರಶ್ನೆಗೆ ಇಷ್ಟರ ಮಟ್ಟಿಗೆ ಪ್ರಸಿದ್ಧವಾಗಿದೆ. ಸರ್ವಜ್ಞಂ ಸರ್ವಶಕ್ತಿ ಸಮನ್ವಿತಂಚ. ಹೌದು, ಇದನ್ನೆಲ್ಲ ಯಾರು ಹೇಳಿದ್ರು ನಿಮಗೆ ಅಂದ್ರೆ, ಬ್ರಹ್ಮ ಅನ್ನೋ ಶಬ್ದದಲ್ಲೇ ಇಷ್ಟು ಅರ್ಥವು ಅಡಕವಾಗಿದೆ ಅಂತಾರೆ. ಹೇಗೆ, ಬ್ರಹ್ಮ ಶಬ್ದಸ್ಯ ಹಿ ವ್ಯುತ್ಪಾದ್ಯಮಾನಸ್ಯ ನಿತ್ಯ ಶುದ್ಧತ್ವಾದಯೋ ಅರ್ಥಃ ಪ್ರತೀಯಂತೆ ಬೃಹತೇರ್ಧಾತೋರರ್ಥಾನುಗಮಾತ್. ಬ್ರಹ್ಮ ಎಂಬ ಶಬ್ದವನ್ನು ನಾವು ಬಿಡಿಸಿ ಅರ್ಥ ಮಾಡುವುದಕ್ಕೆ ಹೋದರೆ ಈ ಎಲ್ಲ ಅರ್ಥಗಳು ಆ ಬ್ರಹ್ಮ ಶಬ್ದದಲ್ಲಿಯೇ ಅಡಕವಾಗಿದೆ ಅಂತ. ಕೆಲವು ಸಲ ಹಾಗೆ ಶಬ್ದಗಳು ಹೇಗಿರುತ್ತೆ ಅಂದರೆ, ಅನ್ವರ್ಥ ಅಂತಾರೆ, ಅಂದರೆ ಆ ಅರ್ಥಕ್ಕನುಗುಣವಾಗಿರುತ್ತೆ. ಸುಶೀಲ ಅಂತ ಒಬ್ಬಳ ಹೆಸರು ಅಂದೆ ಸ್ವಾಮಿ, ಹೆಸರಿಗೆ ತಕ್ಕ ಹಾಗೆ ಸುಶೀಲ ಯಾಕಂತೆ, ಒಂಚೂರು ಗಲಾಟೆ ಮಾಡಲ್ಲ, ಭಾಳ ಒಳ್ಳೆಯವಳಂತೆ. ಇದೇನಾಯ್ತು, ಆ ಗುಣವೇ ಅವಳಿಗೊಂದು ಲಕ್ಷಣ ಅಂತ ಅರ್ಥ. ಹಾಗೆ ಬ್ರಹ್ಮ ಅನ್ನೋ ಶಬ್ದವೇ ಆ ಬ್ರಹ್ಮದ ಎಲ್ಲಾ ಲಕ್ಷಣಗಳನ್ನು ಒಳಗೊಂಡಿದೆ. ಏನ್ ಲಕ್ಷಣ ಹೇಳಿದ್ನಲ್ಲ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವಭಾವವಾಗಿದೆ. ಆದ್ದರಿಂದ ಆ ಬ್ರಹ್ಮ ಅನ್ನೋ ಶಬ್ದವನ್ನ ವ್ಯುತ್ಪಾದ್ಯಮಾನಸ್ಯ ಬಿಡಿಸಿ ಅರ್ಥ ಮಾಡಿದರೆ ಯಾವ ಧಾತುವಿನಿಂದ ಬಂದಿದೆ ಅಂದ್ರೆ, ಬೃಹ ಬೃಹಿ ವೃದ್ಧೌ ಅಂತ ಪಾಣಿನಿ ವ್ಯಾಕರಣದ ಪ್ರಕಾರ ಒಂದು ಧಾತು. ಬೃಹತ್ ಅಂದ್ರೆ ದೊಡ್ಡದು, ಬೃಹಿ ಅಂದ್ರೆ ಬ್ರಹ್ಮಣ, ಬ್ರಹ್ಮಣ ಅಂದ್ರೆ ಎಲ್ಲೆಲ್ಲಿಯೂ ಹರಡಿಕೊಂಡು ವಿಸ್ತಾರವಾಗಿರತಕ್ಕಂಥ ವಸ್ತು ಅಂತ. ಪ್ರತಿಯೊಂದು ವಸ್ತುವನ್ನು ವ್ಯಾಪಿಸಿದೆಯಂತೆ ಆ ಬ್ರಹ್ಮ ವಸ್ತು. ಬ್ರಹ್ಮವಲ್ಲದ್ದು ಜಗತ್ತಿನಲ್ಲೇ ಇಲ್ಲವೇ ಇಲ್ಲ ಅಂತ ಅರ್ಥ. ಆದ್ದರಿಂದ
ಅದೀರ ಭಗವದ್ಗೀತೆ ಪ್ರಾರಂಭದಲ್ಲೇ ಬರುತ್ತಲ್ಲ, ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ತತಂ ಅಂದ್ರೇನು? ವ್ಯಾಪ್ತಂ. ಯಾವ ಒಂದು ಆ ಆತ್ಮವಸ್ತುವಿನಿಂದ, ಬ್ರಹ್ಮವಸ್ತುವಿನಿಂದ ಈ ಇದಂ ಅಂತಕ್ಕ ನಾಮರೂಪಾತ್ಮಕವಾದ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆಯೋ ಅಂತಾರೆ. ಇಂಥದ್ದು ಬ್ರಹ್ಮ ಅಂದರೆ ಇದು ಗೊತ್ತಿಲ್ಲ ಅಂತ ಹೇಗನ್ನಕ್ಕಾಗತ್ತಪ್ಪ? ಎಲ್ಲವೂ ಬ್ರಹ್ಮವೇ ಅಂದ ಮೇಲೆ ಏನೇನು ನೋಡ್ತೀವೋ ಕೇಳ್ತೀವೋ ಮುಟ್ತೀವೋ ಮೂಸ್ತೀವೋ ತತ್ಸರ್ವಂ ಬ್ರಹ್ಮೈವ ಅಂತ ಅಲ್ವೇ? ಪ್ರಹ್ಲಾದನನ್ನ ಹಿರಣ್ಯಕಶಿಪು ಕೇಳಿದ ಹಾಗಾಯ್ತು. ಎಲ್ಲಿದಾನ ನಿಮ್ ಹರಿ ಅಂದ್ರೆ? ತಂದೆಯೇ ತ್ವಯ್ಯಸ್ತಿ ಮಯ್ಯಸ್ತಿ ಚಾಂದ. ತಂದೆಯೇ ನಾನೇನು ಹೇಳಲಿ, ಆ ಹರಿಯ ಸ್ವರೂಪವನ್ನ ನನ್ನೊಳಗೂ ಇದ್ದಾನೆ ನಿನ್ನೊಳಗೂ ಇದ್ದಾನೆ ಎಂದು ಅರ್ಸಿಟ್ಕೊಂಡ್ಬಿಡ್ತು. ನನ್ನೊಳಗೆ ಯಾಕೆ ಬಂದವನು? ಯಾಕಂದ್ರೆ